नमस्कार वीक्षकरे तमगेल्ल क्लासिक एजुकेशन यूट्यूब चानल गे आत्मीय स्वागत तवल नूरार वर्ष केळ्ता बंदिरुवंता ओंदु मातु एनु अंतंद्रे मनस्सिद्दल्लि मार्ग अंत वेर देर इस विल देर इस ए वे अन्नुवंतद्दु इदन्न जगत्तिनाद्यंत नूरारु सावीरारु साधकरु इल्लिवरेगे तम्म साधनेय मूलक रुजुवात पडिस्ता बंदिद्दारे सो ई ओंदु साधने ನಿರಂತರವಾಗಿ ನಡೆದಿದೆ ಅದಕ್ಕೆ ಅಂತ್ಯ ಅನ್ನೋದಿಲ್ಲ ಸಾಧನೆಗೆ ಇಂತದ್ದೇ ಹಿನ್ನೆಲೆ ಅಂತ ಬೇಕಾಗಿಲ್ಲ ಅಥವಾ ಇಂತಿಂತ ಅನುಕೂಲತೆಗಳಿದ್ದವರು ಮಾತ್ರ ಸಾಧಿಸುತ್ತಾರೆ ಅಂತಲ್ಲ ಅಂತದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಬಹುದು ಸಮಾಜದಲ್ಲಿ ಇದೀಗ ನಮ್ಮ ಜೊತೆಗೆ ಅಂತ ಒಂದು ಅಪೂರ್ವ ಉದಾಹರಣೆ ಅಂತಂದ್ರೆ ಜುರಿಲಾಲ್ ನಾಯ್ಕ್ ಅನ್ನುವಂತ ಒಬ್ಬ ತರುಣ ಯುವಕ ಮಿತ್ರ ನಮ್ಮ ಜೊತೆಗಿದ್ದಾರೆ ಅವರು ನಾನ್ ಡಿಸ್ಕ್ರಿಪ್ಟ್ ಪ್ಲೇಸ್ ಅಂತ ಹೇಳ್ತೀವಿ ನಾವು ನಾನ್ ಡಿಸ್ಕ್ರಿಪ್ಟ್ ಅಂತಂದರೆ ಏನೋ ಬೆಂಗಳೂರು ಡೆಲ್ಲಿನೋ ಕಲ್ಕತ್ತಾ ಮುಂಬೈ ಹೀಗೆ ಹೇಳಿದಾಗ ಅದನ್ನು ಬಹುತೇಕರು ಯಾರು ಕೇಳಿದವರು ಅಂತ ಸಿಗೋದಿಲ್ಲ ಆದರೆ ಕೆಲವು ಸ್ಥಳಗಳು ಬರ್ತದೆ ಅವುಗಳನ್ನು ಯಾರೂ ಕೇಳಿರೋದಿಲ್ಲ ಅನ್ನೋದಕ್ಕೆ ನಾನ್ ಡಿಸ್ಕ್ರಿಪ್ಟ್ ಅಂತ ಹೇಳ್ತಾರೆ ಸೊ ಅಂಥ ನಾನ್ ಡಿಸ್ಕ್ರಿಪ್ಟ್ ಪ್ಲೇಸ್ ಕುಮಾರನಹಳ್ಳಿ ಅನ್ನುವಂಥ ಒಂದು ತಾಂಡ ಅದು ತುಂಬ ಕಡಿಮೆ ಕೆಲವೇ ಕೆಲವು ಮನೆಗಳಿರುವಂಥ ತುಂಬ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರುವಂಥ ನಮ್ಮ ಸೇವಾಲಾಲ್ ಕಮ್ಯುನಿಟಿಯವರು ಅಲಂಬಾಣಿ ಕಮ್ಯುನಿಟಿಯವರು ಅಲ್ಲಿ ಬಂಜಾರ ಕಮ್ಯುನಿಟಿ ಅಂತ ಹೇಳ್ತೀವಿ ಸೊ ಅವರು ವಾಸಿಸಿರುವಂಥ ಒಂದು ಸ್ಥಳ ಅಲ್ಲಿ ಒಬ್ಬ ಸಾಮಾನ್ಯ ಕೃಷಿಕ ಆ ಕೃಷಿಕನಿಗೆ 4-5 ಜನ ಮಕ್ಕಳು ಎಲ್ಲರೂ ಅಂಥ ಒಂದು ಸಾಮಾನ್ಯ ಪರಿಸರದೊಳಗೆ ಹುಟ್ಟಿ ಬೆಳೀತಾ ಆದರೆ ಹಾಗೆ ಸಾಮಾನ್ಯ ಪರಿಸರದಲ್ಲಿದ್ದುಕೊಂಡು ಉದಾತ್ತವಾದಂಥ ಕನಸುಗಳನ್ನು ಕಾಣುವಂಥ ತಂದೆ ತಾಯಿ ಮತ್ತು ಅದಕ್ಕೆ ಪೂರಕವಾಗಿ ಬೆಳೆದಂಥ ಮಕ್ಕಳು ಸೊ ಇವತ್ತು ಅಂಥ ಜುರಿಲಾಲ್ ನಾಯ್ಕ್ ಅನ್ನುವಂಥ ಆ ತರುಣನ ಮನೆ ಸಂಭ್ರಮಿಸ್ತಾ ಇದೆ ಅದಕ್ಕೆ ಕಾರಣ ಏನು ಒಂದು ಕೃಷಿ ವಿಜ್ಞಾನದಲ್ಲಿ ಪದವಿಯನ್ನು ಪಡೆದಿರುವಂಥ ಜುರಿಲಾಲ್ ನಾಯ್ಕ್ ಇದೀಗ ನಮ್ಮ ತುಂಬ ಎಲ್ಲ ಯುವಕರು ಇಷ್ಟಪಡುವಂಥ ಆಸೆ ಪಡುವಂಥ ಹುದ್ದೆ ಅಂತಂದರೆ ಅದು PSI ಹುದ್ದೆ ಅದರಲ್ಲೂ ಸಿವಿಲ್ PSI ಹುದ್ದೆ ಅನ್ನುವಂಥದ್ದು ಸೊ ಅಂತ ಆ ಸಿವಿಲ್ PSI ಹುದ್ದೆಯ ಪರೀಕ್ಷೆ 2020 ಮಾರ್ಚ್ನಲ್ಲಿ ನಡೆದಿತ್ತು ಆ ಪರೀಕ್ಷೆಯನ್ನು ಬರೆದಿರುವಂಥ ಜುರಿಲಾಲ್ ನಾಯ್ಕ್ ಅವರು ಇವಾಗ ಮತ್ತೆ ಆ ಹುದ್ದೆಗೆ ಆಯ್ಕೆಯಾಗಿದ್ದಾರೆ ಸೊ ಇದು ನಮಗೆ ಪರ್ಟಿಕ್ಯುಲರ್ಲಿ ಕ್ಲಾಸಿಕ್ KS ಆ್ಯಂಡ್ IAS ಸ್ಟಡಿಗೆ ಸರ್ಕಲ್ಗೆ ಹೆಚ್ಚು ಸಂಭ್ರಮ ತಂದಿರುವಂಥ ಒಂದು ಸಂಗತಿ ಯಾಕಂತಂದರೆ ಇಂಥ ಯುವ ಮಿತ್ರರನ್ನು ಏನು ನಾವು ಮಾರ್ಗದರ್ಶನ ಮಾಡೋದಕ್ಕೆ ನಮಗೆ ಅವಕಾಶ ಸಿಕ್ತು ಅಂಥವ್ರ SS-ನಲ್ಲಿ ನಮಗೂ ಒಂದು ಭಾಗ್ಯ ಭಾಗ ಸಿಗುವಂಥದ್ದಾಯಿತು ಅನ್ನುವಂಥದ್ದು ನಿಜವಾಗ್ಲೂ ಭಾಳ ಸಂತೋಷ ಆಗಿದೆ ಸೊ ಇಂಥ ಹೆಸರೇ ಸಮಟೈಮ್ಸ್ ನಾವೆಲ್ಲ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಹೋದವ್ರಿಗೆ ಪರ್ಸನಾಲಿಟಿ ಟೆಸ್ಟ್ ಅಂತ ಎಲ್ಲ ಬರುತ್ತೆ KS IAS-ನಲ್ಲೆಲ್ಲ ಸೊ ಅಲ್ಲಿ ಪರ್ಸನಾಲಿಟಿ ಟೆಸ್ಟ್ನಲ್ಲಿ ಏನು ಕೇಳ್ತಾರೆ ಅಂತ ಕೇಳಿದರೆ ಸುಮಾರು ಜನರಿಗೆ ಅವ್ರ ಹೆಸರಿನಿಂದಲೇ ಶುರು ಆಗ್ತದೆ ಅಂತ ಸೊ ಹಾಗೆ ನಿಮ್ಮದು ಒಂದು ಏನೋ ಪರ್ಟಿಕ್ಯುಲರ್ ಹೆಸರಿದೆ ಅಂದರೆ ಅದಕ್ಕೊಂದು ಅರ್ಥ ಕೂಡ ಸಾಮಾನ್ಯವಾಗಿ ಇರ್ತದೆ ಅದನ್ನು ಕೂಡ ತಿಳಿದುಕೊಂಡಿರಬೇಕು ಅನ್ನೋಂಥದ್ದು ಮಹತ್ವ ಆಗ್ತದೆ ಕೆಲವು ಸಲ ಅದು ಕೋಇನ್ಸಿಡೆನ್ಸ್ ಅನ್ನೋಂಗಿರ್ತದೆ ಕೆಲವರ ಹೆಸರು ಅವ್ರು ಹೋಗ್ತಿರುವಂಥ ಹುದ್ದೆಗೆ ಪೂರಕ ಅನ್ನುವಂಥ ರೀತಿ ಒಳಗಿರ್ತದೆ ಸೊ ಇವಾಗ ನಮ್ಮ ಜೊತೆ ಇರುವಂಥ ಜುರಿಲಾಲ್ ನಾಯ್ಕ್ ಆ ಜುರಿಲಾಲ್ ಅಂದರೆ ಏನು ಅಂತಂದರೆ ಜುರಿ ಮೀನ್ಸ್ ಅ ಡಿಸಿಷನ್ ಮೇಕರ್ ಅಂತ ನಿರ್ಧಾರ ತೆಗೆದುಕೊಳ್ಳುವಂಥ ವ್ಯಕ್ತಿ ಅಂತ ಸೊ ಇಟ್ ಇಸ್ ಸೋ ನೈಸ್ ಟು ಹ್ಯಾವ್ ಹಿಮ್ ವಿತ್ ಅಸ್ ಆ ಜುರಿಲಾಲ್ ನಾಯ್ಕ್ ಇದೀಗ PSI ಆಗಿ ಆಯ್ಕೆಯಾಗಿದ್ದಾರೆ ಅವರ ಒಂದು ಸಾಧನೆಯ ಹಾದಿಯನ್ನು ಅವರೇ ಸ್ವತಃ ಇಡಿಯಾಗಿ ಪರಿಚಯಿಸಿಕೊಳ್ತಾರೆ ಯಾಕಂತಂದರೆ ಹಿ ಈಸ್ ಬೇಸಿಕಲಿ ಎ ಸ್ಪೋರ್ಟ್ಸ್ಮನ್ ಎ ಡಿಬೇಟರ್ ಆ್ಯಂಡ್ ಏನೋ ಮಲ್ಟಿಫೆಸಿಟೆಡ್ ಪರ್ಸನಾಲಿಟಿ ಅಂತ ನಾವು ಹೇಳ್ತೀವಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಕೂಡ ಅವರಿಗೆ ಅಷ್ಟೊಂದು ಆಸಕ್ತಿ ಇದೆ ಸೊ ಸಾಕಷ್ಟು ಡಿಬೇಟ್ ಕಲ್ಚರಲ್ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದಿರುವಂಥ ಜುರಿಲಾಲ್ ನಮ್ಮ ಜೊತೆಗಿದ್ದಾರೆ ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಈ ಒಂದು ಸಾಧಕರ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ವೆಲ್ಕಮ್ ಟು ಯು ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಯುನೋ ಆನ್ ಯುವರ್ ಸಕ್ಸಸ್ ಥ್ಯಾಂಕ್ ಯು ಸೊ ರೈಟ್ ಸೊ ಆಲ್ ದ ಬೆಸ್ಟ್ ನೌ ಐ ರಿಕ್ವೆಸ್ಟ್ ಯು ಟು ಹ್ಯಾವ್ ಡೈಲಾಗ್ ಆರ್ ಹ್ಯಾವ್ ಯುನೋ ಇಂಟ್ರಾಕ್ಷನ್ ವಿತ್ ಅವರ್ ವ್ಯೂವರ್ಸ್ ಸೊ ಅವರು ಕೂಡ ಮುಂದೊಂದು ದಿನ ನಿಮ್ಮಂತೆ SS-ಅನ್ನು ಪಡೀಲಿ ಅನ್ನುವಂಥ ಹಾರೈಕೆ ನನ್ನದಾಗಿದೆ ಸೊ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರ ಸೊ ನನ್ನ ಹೆಸರು ಜುರಿಲಾಲ್ ನಾಯ್ಕ್ ಅಂತೇಳಿ
ಸೊ ನಾನು ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಕುಮಾರನಳ್ಳಿ ತಾಂಡ ಎಂಬ ಗ್ರಾಮದವನು ಸೊ ನಾನೊಬ್ಬ ಬಂಜಾರ್ ಗ್ರಾಮಕ್ಕೆ ಸೇರಿರತಕ್ಕಂಥ ವಿದ್ಯಾರ್ಥಿ ಆಗಿರ್ತೇನೆ ಸೊ ನನ್ನ ತಂದೆ ಬಂದು ಸೈನಾ ನಾಯಕ್ ಅಂತೇಳಿ ಸೊ ತಾಯಿ ಲಕ್ಷ್ಮೀಬಾಯಿ ಅಂತಾಳ ಅವರು ಫಾರ್ಮಿಂಗ್ ಮಾಡ್ತಾರೆ ಅಂದರೆ ಕೃಷಿಯ ಕುಟುಂಬ ನಮ್ಮದು ಸೊ ನಮ್ಮ ಕುಟುಂಬದಲ್ಲಿ ನಾಲ್ಕು ಮಂದಿ ಅಣ್ಣ ತಮ್ಮಂದಿರಿದ್ದೀವಿ ಸೊ ಅಕ್ಕಗೆ ಆಲ್ರೆಡಿ ಮದುವೆ ಆಗಿದೆ ಸೊ ನಾಲ್ಕು ಮಂದಿ ಅಣ್ಣ ತಮ್ಮಂದರಲ್ಲಿ ಮೊದಲೇ ಅಣ್ಣ ಎಂ ಎಡ್ ಮಾಡಿದ್ದಾರೆ ರೇವಣ್ಣ ನಾಯಕ್ ಅಂತೇಳಿ ಸೊ ಅದಾದಮೇಲೆ ಚಂದ್ರು ಅಂತೇಳಿ ಸೊ ಕೃಷಿ ಒಬ್ಬರು ಇರಲಿ ಅಂತೇಳಿ ನಮ್ಮ ಮನೆಯಲ್ಲಿ ಕೃಷಿ ಕುಟುಂಬ ಅಲ್ಲ ಸೊ ಅದಕ್ಕೆ ಮೀಸಲಂತ ನಾವು ಕೃಷಿ ಕುಟುಂಬದಲ್ಲಿ ಚಂದ್ರ ನಾಯ್ಕಿಗೆ ಇಟ್ಟಿದ್ದೀವಿ ಸೊ ದೇವೇಂದ್ರ ನಾಯಕ್ ಅಂತೇಳಿ ಸೊ ಇಂಜಿನಿಯರಿಂಗ್ ಕುಟುಂಬಕ್ಕೆ ನಮಗೆ ಒಬ್ಬರು ಅಲ್ಲಿ ಸೇವೆ ಸಲ್ಲಿಸಲಿ ಅಂತೇಳಿ ಇಂಜಿನಿಯರಿಂಗ್ ಕುಟುಂಬದಲ್ಲಿ ದೇವೇಂದ್ರ ನಾಯ್ಕಿಗೆ ಸಿವಿಲ್ ಅಲ್ಲಿ ಮುಗಿಸಿದ್ದಾರೆ ಅವರು ಸೊ ನನ್ನ ಹೆಸರು ನಾನು ಹೇಳಿದ್ನಲ್ಲ ಜೂರಿಲಾಲ್ ನಾಯ್ಕ್ ಅಂತೇಳಿ ಸೊ ನಾನು ಬಿ ಎಸ್ ಸಿ ಅಗ್ರಿಕಲ್ಚರ್ ಸೊ ನಾನು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇಂದ ಬಂದಿರೋದ್ರಿಂದ ಸೊ ನಾನು ಬಿ ಎಸ್ ಸಿ ಅಗ್ರಿಕಲ್ಚರ್ ಅನ್ನ ಕೃಷಿ ವಿಶ್ವವಿದ್ಯಾಲಯ ಮತ್ತು ಮಹಾವಿದ್ಯಾಲಯ ರಾಯಚೂರಲ್ಲಿ ಮುಗಿಸಿರ್ತೇನೆ ಸೊ ನಾನು ಅಲ್ಲಿ ಮೂರು ಗೋಲ್ಡ್ ಮೆಡಲಿಸ್ಟ್ಗಳನ್ನು ಕೂಡ ತಗೊಂಡಿದ್ದೀನಿ ಬೆಸ್ಟ್ ಸ್ಪೋರ್ಟ್ಸ್ ಪರ್ಸನ್ನು ಬೆಸ್ಟ್ ಕಲ್ಚರಲ್ಲು ಹಾಗೆ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟು ಸೊ ಎಲ್ಲರೂ ಓದ್ತಾರೆ ಕೆಲವರು ಸ್ಪೋರ್ಟ್ಸ್ ಆಡ್ತಾರೆ ಸೊ ಅವನ್ನೆಲ್ಲವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಜೂರಿಲಾಲ್ ಅಂತ ಸೊ ನಾನೊಬ್ಬ ಹಳ್ಳಿಯ ಪ್ರತಿಭೆ ಆಗಿರ್ತೀನಿ ಸೊ ನಿಮ್ಮಂಗೆ ನಾನು ಒಂದಿನ ಎಲ್ಲೋ ಕುತ್ಕೊಂಡು ಮರೆ ಮಾಚಿ ಎಲ್ಲೋ ಇದ್ದೆ ಸೊ ನಾನು ಇವತ್ತು ಬಂದು ನಿಮ್ಮಂಥ ಸ್ಪರ್ಧಾರ್ಥಿ ಮಿತ್ರರ ಮುಂದೆ ನಾನು ಬಂದು ಏನೋ ವಿಚಾರಗಳನ್ನು ಹಂಚ್ಕೊತಿದ್ದೀನಿ ಅಂತಂದರೆ ಸೊ ಇದಕ್ಕೆ ಏನೋ ಒಂದು ಗಾಢವಾದ ಸೊ ಸಾಧನೆ ಏನೋ ಅಲ್ಪ ಪ್ರಮಾಣದ ಸಾಧನೆ ಏನೋ ಏನೋ ಒಂದು ಆಗಿರುತ್ತೆ ಸೊ ಅದಕ್ಕೆ ನಾನು ನಿಮ್ಮ ಮುಂದೆ ಇವತ್ತು ಕ್ಯಾಮ್ರಾದಲ್ಲಿ ಬಂದಿದ್ದೀನಿ ಸೊ ಇತ್ತೀಚೆಗೆ ರಿಸಲ್ಟ್ ಬಿಟ್ಟಿರ್ತಕ್ಕಂಥ 2019-2020 ಸಾಲಿನಲ್ಲಿ ಏನು ಪಿ ಎಸ್ ಐ ರಿಸಲ್ಟ್ಗಳು ಪಿ ಸಿ ರಿಸಲ್ಟ್ಗಳು ವಾರ್ಡರ್ ಅಂತ ರಿಸಲ್ಟ್ಗಳು ಫ್ರೀ ಕೋಚಿಂಗ್ ಅಂತಹ ರಿಸಲ್ಟ್ಗಳಲ್ಲಿ ಸೊ ನಾನು ಸ್ಥಾನವನ್ನು ಪಡೆದಿರ್ತೀನಿ ಸೊ ಅವನ ಒಂದೊಂದಾಗಿ ನಿಮ್ಮ ಮುಂದೆ ನಾನು ಹಂಚ್ಕೊತೀನಿ ಸೊ ಮೊದಲನೇದಾಗಿ ನಾನು 2018-19ರಲ್ಲಿ ನನ್ನ ಡಿಗ್ರಿನ ನಾನು ಬ್ಯಾಚುಲರ್ಸ್ ಅನ್ನ ಮುಗಿಸ್ಕೊಂಡು ಬಂದೆ ಸೊ ಅದಾದ್ಮೇಲೆ ನನಗೆ ಈ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಹಾಗೆ ಪಿ ಎಸ್ ಐ ಅನ್ನೋದ್ರ ಬಗ್ಗೆ ಒಂದು ಜಾಸ್ತಿ ಆ ಕಡೆ ಒಲವು ಬಂತು ಸೊ ಆ ಒಲವಿನ ಮುಖಾಂತರ ನಾನೇನು ಮಾಡಿದೆ ಫ್ರೀ ಕೋಚಿಂಗ್ ಎಕ್ಸಾಮ್ ಅನ್ನ ತಗೊಂಡೆ ಸೊ ಈಗ ನಮ್ಮ ನಾನೊಬ್ಬ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿರೋದ್ರಿಂದ ನಮ್ಮ ಎಸ್ ಡಬ್ಲ್ಯೂ ಆಫೀಸ್ ಅಂತಂದ್ರೆ ಸೋಷಿಯಲ್ ವೆಲ್ಫೇರ್ ಇಂದ ಏನು ಥ್ರೂಔಟ್ ಕರ್ನಾಟಕ ಪರೀಕ್ಷೆಗಳನ್ನು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತೇಳಿ ತಗೊಂತಾರೆ ಸೊ ಅದರಲ್ಲಿ ನಾನು ಕೂಡ ಒಬ್ಬನಾಗಿ ಫಿಫ್ತ್ ರ್ಯಾಂಕ್ ಅನ್ನು ತಗೊಂಡಿರ್ತೀನಿ ನಾನು ಸೊ ಕೆ ಎಸ್ ಮತ್ತು ಐ ಎಸ್ ಇದರಲ್ಲಿ ಸೊ ಎಲ್ಲ ಸೆಂಟರ್ಗಳನ್ನು ನಾನು ಕನ್ಸಿಡರೇಷನ್ ಮಾಡಿಕೊಂಡಾಗ ನನಗೆ ಕೊನೆಯದಾಗಿ ಮತ್ತು ಮೊದಲನೇದಾಗಿ ಬಂದಿರತಕ್ಕಂಥ ಸೆಂಟ್ರು ಕ್ಲಾಸಿಕ್ ಸಂಸ್ಥೆ ಸೊ ಈ ಸಂಸ್ಥೆಗೆ ನಾನು ಫಿಫ್ತ್ ರ್ಯಾಂಕ್ ತಗೊಂಡ್ರು ಕೂಡ ನಾನು ಬೇರೆ ಕಡೆ ಹೋಗಿದೆ ಇದೇ ಧಾರವಾಡದಲ್ಲಿ ಕಲಿಬೇಕು ಇದೇ ನ್ಯಾಚುರಲ್ ಕಂಡೀಷನಲ್ಲಿ ಬೆಳಿಬೇಕು ಅನ್ನೋ ಒಂದು ಹಂಬಲದಿಂದ ನಾನು ಕ್ಲಾಸಿಕ್ ಅನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಸೊ ಆಯ್ಕೆ ಮಾಡಿಕೊಂಡು ಅಲ್ಲೇ ಕೋಚಿಂಗ್ ಅನ್ನು ಕೂಡ ತಗೊಂಡಿದ್ದೀನಿ ನಾನು ಫ್ರೀ ಕೋಚಿಂಗ್ ಅನ್ನು ಸೊ ಇಂಥ ಸದುಪಯೋಗ ಪಡ್ಕೋಬೇಕಾಗಿರ್ತಕ್ಕಂಥ ಅವಕಾಶ ನಿಮ್ಮಲ್ಲೂ ಇದೆ ಸೊ ಅದನ್ನು ಕ್ಲಾಸಿಕ್ ಕೂಡ ಒದಗಿಸಿ ಕೊಡ್ತಾ ಇದೆ ಸೊ ಅಷ್ಟೇ ಅಲ್ಲದೆ ನಾನು ಪಿ ಎಸ್ ಐ ಬಗ್ಗೆ ಅಂತ ಹೇಳಿದೆ ಮೊದಲು ನಾನು ವಾರ್ಡರ್ ಆಗಿದ್ದೆ ಸೊ ನಾನು ವಾರ್ಡರ್ ಹೋಗ್ಲಿಕ್ಕೆ ಇಷ್ಟ ಆಗಲಿಲ್ಲ ಮತ್ತೆ ನನ್ನಲ್ಲಿ ಪೊಟೆನ್ಷಿಯಲ್ ಇರೋದ್ರಿಂದ ನಾನು ಕಂಟಿನ್ಯೂಟಿ ತರಬೇಕಂತೇಳಿ ಪಿ ಸಿ ಆದೆ ಪಿ ಸಿಗಳನ್ನು ಕೂಡ ನಾನು ರಿಜೆಕ್ಟ್ ಮಾಡಿದೆ ಅಷ್ಟೇ ಅಲ್ಲದೆ ಈ ಪಿ ಎಸ್ ಐಗಳೇನು ಸೀರಿಯಸ್ ಆಗಿ ನನ್ನ ಹೆಸರು ಬರ್ತಾ ಇದೆ ಯಾವುದೇ ಲಿಸ್ಟನ್ನು ತಗೊಂಡು ನೋಡ್ರಿ ಸೊ ಜೂರಿಲಾಲ್ ನಾಯ್ಕ್ ಜೂರಿಲಾಲ್ ನಾಯ್ಕ್ ಇವನ್ನ ಇಂಟರ್ವ್ಯೂ ಪ್ಯಾನಲ್ ಅವರು ಕೂಡ ನನ್ನನ್ನು ಕೇಳಿದ್ದಾರೆ ಏನಪ್ಪ ಎಲ್ಲ ಇಂಟರ್ವ್ಯೂ ಪ್ಯಾನಲಲ್ಲಿ ನಿನ್ನ ಹೆಸರೇ ಬರ್ತಿದೆ ಅಂತೇಳಿ ಅದೊಂದು ಡಿಫ್ರೆಂಟ್ ಇದೆ ಅಂತ ಹೆಸರು ಯಾರು ಹೇಳಿದ್ರು ಜೂರಿಲಾಲ್ ಅಂತಂದ್ರೆ ಒಂದ್ಸಲ ಕೇಳಿಬಿಟ್ರೆ ಅಲ್ಲೆಲ್ಲೋ ಕೇಳಿದ್ದೀನಿ ಅನ್ನೋ ಥರ ಆಗಿದೆ ಸೊ ಪಿ ಎಸ್ ಐ ಬಗ್ಗೆ ಹೇಳಿದ್ ನಾನು ಪಿ ಎಸ್ ಐನಲ್ಲಿ ಒಟ್ಟು ಟೋಟಲ್ 6 ನಾನು ನನ್ನ ಭುಜದ ಮೇಲೆ ಈಗ ನಾನು ಹೊತ್ಕೊಂಡಿದ್ದೀನಿ ಸೊ ಒಂದೇದು ಪಿ ಎಸ್ ಐ ಹೆಚ್ ಕೆಗೆ ನಾನು 7ನೇ ರ್ಯಾಂಕ್ ಅನ್ನು ಪಡ್ಕೊಂಡಿರ್ತೀನಿ ಪಿ ಎಸ್ ಐ ಹೆಚ್ ನಾನ್ ಹೆಚ್ ಕೆಗೆ 48ನೇ ರ್ಯಾಂಕ್ನ ಬೆಂಗಳೂರು ವಾರನ ಬೆಂಗಳೂರು ವಲಯವಾರು ನಾನು ಪಡ್ಕೊಂಡಿರ್ತೀನಿ ಸೊ ಮೊನ್ನೆ ಇವೆಲ್ಲ 200 ಅಲ್ಲ ಆದರೆ 300 ಅಲ್ಲಿ ಮೊನ್ನೆ ಬಿಟ್ಟಿರ್ತಕ್ಕಂಥದ್ರಲ್ಲಿ ಸಿವಿಲ್ ಕೂಡ ಇದು ಕೂಡ 159th ರ್ಯಾಂಕ್ ಅನ್ನು ಪಡ್ಕೊಂಡಿರ್ತೀನಿ ಅಷ್ಟೇ ಅಲ್ಲದೆ ಆರ್ ಎಸ್ ಐ ಕೇವಲ 4 ಪೋಸ್ಟ್ ಇತ್ತು ಆ 4 ಪೋಸ್ಟಲ್ಲಿ 1 ಪೋಸ್ಟ್ ನನಗೆ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಪಿ ಎಸ್ ಐ ಇದು ಆರ್ ಎಸ್ ಐ ಹೆಚ್ ಕೆಗಳು ಕೂಡ ನಾನು 4ನೇ ರ್ಯಾಂಕ್ ಅನ್ನು ಪಡ್ಕೊಂಡಿರ್ತೀನಿ ಕೆ ಎಸ್ ಆರ್ ಪಿ ಮತ್ತೆ ಐ ಆರ್ ಬಿ ಹುದ್ದೆಗಳನ್ನು ಕೂಡ ಅವು ಎಸ್ ಐ ಹುದ್ದೆಗಳು ಸೊ ಅವನ್ನು ನಾನು ಪಡ್ಕೊಂಡಿರ್ತೀನಿ 29ನೇ ರ್ಯಾಂಕ್ನ ತಗೊಂಡು ಸೊ ನಾನು ಪಿ ಎಸ್ ಐ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ ನಾನೊಬ್ಬ ಈಗ ಆಸ್ಪಿರೆಂಟ್ ಆಗಿದ್ದೆ ಸೊ ನಾನು ಈಗ ಏನ್ ಮಾಡ್ತೀನಿ ಅಂತಂದ್ರೆ ಅಧಿಕಾರಿಯಾಗಿ ಮಾತಾಡಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮುಂದೆ ಸೊ ಪಿ ಎಸ್ ಐ ಆಗುವಂತಹ ಹಂಬಲ ನಿಮ್ಮಲ್ಲೂ ಕಾಡ್ತಿದೆ ಅಂತೇಳಿ ಅರ್ಥ ಸೊ ನಾನು ಈ ವಿಡಿಯೋನ ನೋಡ್ತಿರೋರಿಗೆ ನಾನು ಒಂದು ಮೆಸೇಜ್ ಹೇಳೋದೇನಪ್ಪ ಅಂತಂದ್ರೆ ಪಿ ಎಸ್ ಐ ಮಾಡುವಂತ ಆಸಕ್ತಿ ಉಳ್ಳವರಾಗಿರೋರೆಲ್ಲ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಪ್ರಾಂಪ್ಟ್ ಆಗಿ ಓದ್ಬೇಕು ಫಸ್ಟ್ ನೀವು ಹೆಂಗ್ ಓದ್ಬೇಕಪ್ಪ ಏನ್ ಓದ್ಬೇಕಂತ ಯಾರಿಗೂ ಗೊತ್ತಾಗಲ್ಲ ಇಲ್ಲಿ ಬಂದು ಯಾರಾದ್ರೂ ಗೈಡ್ಲೈನ್ಸ್ ತಗೋಬೇಕು ಎಕ್ಸಾಂಪಲ್ ಕ್ಲಾಸಿಕ್ ನಂತ ಸಂಸ್ಥೆಗಳಲ್ಲಿ ಬಹಳಷ್ಟು ಮೆಂಟರ್ಗಳಿದ್ದಾರೆ ಸೊ ಅವರ ಅವರು ಏನ್ ಹೇಳ್ತಾರೆ ಅದನ್ನ ಫಾಲೋ ಮಾಡಬೇಕು ಕಟ್ಟುನಿಟ್ಟಾಗಿ ಫಾಲೋ ಮಾಡಿದ್ದಲ್ಲಿ ಮಾತ್ರ ನನ್ನಂಗೆ ನೀವು ಕೂಡ ಒಂದು ರ್ಯಾಂಕಿಂಗ್ ಅಲ್ಲ 4-5 ರ್ಯಾಂಕಿಂಗ್ ಗಳನ್ನ ಪಡ್ಕೋಬಹುದು ಅಂತೇಳಿ ನಾನು ಇದ್ರ ಮೂಲಕ ನಿಮ್ಗೆ ಕೇಳ್ಕೊಂತೀನಿ ಸೊ ಪಿ ಎಸ್ ಐ ಅನ್ನೋರಿಗೆ 2 ಪೇಪರ್ಗಳಿರ್ತವೆ ಇಲ್ಲಿ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ ಅಂತೇಳಿ ಸೊ ಪೇಪರ್ ಫಸ್ಟಲ್ಲಿ ಏನಿರುತ್ತಪ್ಪ ಅಂತಂದರೆ ಟ್ರಾನ್ಸ್ಲೇಷನ್ ಆಗಿರ್ಬೋದು ಪ್ರಿಸೈಸ್ಗಳನ್ನು ಬರೆಯೋದಾಗಿರ್ಬೋದು ಹಾಗೆ ಪ್ರಬಂಧ ಬರವಣಿಗೆ ಅನ್ನೋದು ಫಸ್ಟ್ ಪೇಪರಲ್ಲಿ 50 ಮಾರ್ಕ್ಸ್ ಆಗಿರುತ್ತೆ ಸೊ ಸೆಕೆಂಡ್ ಪೇಪರು ನಮ್ದು ಏನು ಟ್ರೆಡಿಷನಲ್ ಸಬ್ಜೆಕ್ಟ್ಗಳಿದಾವಲ್ಲ ಹೆಂಗೆ ನಾವು ಸೈನ್ಸಲ್ಲಿ ಪಿ ಸಿ ಎಂ ಬಿ ಓದ್ತೀವಲ್ಲ ಅದೇ ಥರ ಇಲ್ಲಿ ನಾವು ಕಾಂಪಿಟೇಟಿವ್ ಫೀಲ್ಡಿಗೆ ಬಂದೇವು ಅಂತಂದರೆ ಟ್ರೆಡಿಷನಲ್ ಸಬ್ಜೆಕ್ಟ್ ಅಂತೇಳಿ ಸೊ ಅಲ್ಲಿ ನಾನು ಕಂಪ್ಯಾರಿಸನ್ ಮಾಡ್ತಿದ್ದೀನಿ ಇಲ್ಲಿ ಪಿ ಸಿ ಎಂ ಬಿನ ಯಾವ ಥರ ನಾನೊಬ್ಬ ಸೈನ್ಸ್ ಹುಡುಗ ಸೊ ಅದಕ್ಕೆ ನಾನು ಪಿ ಸಿ ಎಂ ಬಿನ ಇಲ್ಲಿಂಗ್ ಕನ್ವರ್ಟ್ ಮಾಡಿಕೊಂಡೆ ನಾನು ಅಪ್ಲೈಡ್ ಆಗಿ ಅಂತಂದರೆ ಸೊ ಇಲ್ಲಿ ಹಿಸ್ಟ್ರಿ ಪೊಲಿಟಿ ಜಿಯೋಗ್ರಫಿ ಮತ್ತು ಎಕನಾಮಿಕ್ಸ್ ಅಂತೇಳಿ 4 ಸಬ್ಜೆಕ್ಟು ಟ್ರೆಡಿಷನಲ್ ಸಬ್ಜೆಕ್ಟ್ ಇರ್ತವೆ ಯಾರೇ ಯಾವುದೇ ಡಿಗ್ರಿಯನ್ನು ಕಲಿತರೂ ಕೂಡ ಈ 4
ಅಧಿಕಾರಿಯಾಗಿ ಹಿಸ್ಟ್ರಿನ ಕ್ರಿಯೇಟ್ ಮಾಡಬೇಕಂದ್ರೆ ಹಿಸ್ಟ್ರಿ ಗೊತ್ತಿರಬೇಕು. ಒಬ್ಬ ಆಡಳಿತ ಅಧಿಕಾರಿಯಾಗಿ ನಾನು ಒಬ್ಬ ಅಧಿಕಾರಿಯಾಗಿ ಗುರುತಿಸ್ಕೊಳ್ಬೇಕಪ್ಪ, ಒಳ್ಳೆ ಆಡಳಿತ ನಡೆಸಬೇಕಪ್ಪ ಅಂತಂದ್ರೆ ಅದನ್ನು ಟೀಚ್ ಮಾಡೋದು ಯಾವುದಪ್ಪ ಅಂತಂದ್ರೆ ಪೊಲಿಟಿ ಸಬ್ಜೆಕ್ಟ್ಸು. ಸೊ ನಾನು ನಡೀತಿರ್ತಕ್ಕಂಥ ಇಲ್ಲಿ ನಮ್ದು ಈಗ ಡೈಲಿ ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು, ಅದಾದ್ಮೇಲೆ ಎಲ್ಲೋ ಒಂದು ಬೇರೆ ಒಂದು ಹಣದ ಬಗ್ಗೆ ಆ ಥರದ್ದೆಲ್ಲ ತಿಳ್ಕೊಬೇಕಪ್ಪ ಅಂತಂದ್ರೆ ನನಗೆ ಎಕನಾಮಿಕ್ಸ್ ಗೊತ್ತಿರಬೇಕು. ಸೊ ಮತ್ತೆ ನಾನು ಜಿಯೋಗ್ರಫಿ ಅಂತಂದ್ರೆ ನಾನು ಎಲ್ಲಿ ನಿಂತಿದ್ದೀನಿ, ಯಾವ ಲೊಕೇಶನ್ ಅಲ್ಲಿ ಇದ್ದೀನಿ, ನನ್ನ ನೆರೆಹೊರೆಯ ರಾಷ್ಟ್ರಗಳು, ಸೊ ಅಲ್ಲಿನ ರಾಷ್ಟ್ರ ಇಲ್ಲಿನ ರಾಷ್ಟ್ರಗಳನ್ನ ತಿಳ್ಕೊಬೇಕಾಗಿರೋದು ಯಾವುದಪ್ಪ ಅಂತಂದ್ರೆ ಜಿಯೋಗ್ರಫಿ. ಈವನ್ ಮಣ್ಣುಗಳ ಬಗ್ಗೆ ಅಧ್ಯಯನ ಆಗಿರ್ಬೋದು, ಗಿಡ ಬಗ್ಗೆ ಅಧ್ಯಯನ ಮಾಡಿರೋ ಆಗಿರ್ಬೋದು, ಮೋಡಗಳ ಬಗ್ಗೆ. ಸೊ ಈ ಥರದ್ದೆಲ್ಲವನ್ನು ತಿಳ್ಕೊಬೇಕಾಗಿರೋದು ಒಬ್ಬ ಅಧಿಕಾರಿಯ ನನ್ನ ಪ್ರಕಾರ ಅದು ಅಧಿಕಾರಿಯ ಹಂಬಲ ಅಂತ ಸಬ್ಜೆಕ್ಟ್ಗಳನ್ನು ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಇಟ್ಟಿದ್ದಾರೆ. ಸೊ ಅಷ್ಟೇ ಅಲ್ಲದೆ ಅದೇ ಸೆಕೆಂಡ್ ಪೇಪರ್ ಅಲ್ಲಿ ಮತ್ತೆ ನಾನು ಅಪ್ಲೈಡ್ ಸಬ್ಜೆಕ್ಟ್ ಅಂತ ಹೇಳ್ತೀನಿ, ಅಲ್ಲಿ ಸೈನ್ಸ್ ಗೊತ್ತಿರಬೇಕು. ಇಲ್ಲಿ ನಮಗೆ ರಿಸರ್ಚ್ ಮಾಡಿರುವಂತಹ ಸೈನ್ಸ್ಗಳನ್ನು ಯಾವುದು ಕೇಳಲ್ಲ, ಬೇಸಿಕ್ ನಮ್ಮಲ್ಲಿ ದಿನ ಬಳಕೆಯಲ್ಲಾಗುವಂತಹ ಸೈನ್ಸ್ ಬಗ್ಗೆ ಬೇಸಿಕ್ ಕ್ವಶನ್ಗಳನ್ನು ಹಾಕ್ತಾರೆ. ಸೊ ಮೆಂಟಲ್ ಎಬಿಲಿಟಿ, ಶಾರ್ಪ್ನೆಸ್, ನಾಳೆ ಯಾರಾದರೂ ಸರಳ ಬುದ್ಧಿ ಸೂತ್ರ ಹೇಳಿದ್ರೆ ಅದರ ಮೇಲೆ ಯಾವುದೋ ಒಂದು ಆನ್ಸರ್ ಮಾಡುವಂತಹ ವ್ಯಕ್ತಿಗಳು ನಾವಾಗಿರಬೇಕು. ಯಾರೋ ಒಬ್ಬ ರೈತ ಬಂದು ನನ್ನ ಕ್ಯಾಲ್ಕುಲೇಟ್ ಮಾಡ್ಕೊಡಿ ಸರ್ ನಂದಿದೆ ಅಲ್ಲಿ ಬೇರೆಯವರಿಗೆ ಹೇಳುವಂತರಾಗಿರ್ಬೋದು. ಸೊ ಅದು ನಾವು ಆಗಿರಬಾರ್ದು, ಬೇರೆಯವರಿಗೆ ಕೇಳಿ ನಾವು ಆನ್ಸರ್ ಮಾಡುವಂತರಾಗಿರ್ಬೋದು. ಒಬ್ಬ ಅಧಿಕಾರಿಯಾಗಿ ಹೋಗೋವನಿಗೆ ಬೇಸಿಕ್ ಸ್ಟ್ರಕ್ಚರ್ಸ್ ಗಳು ಏನೇನು ಬೇಕು ಅವೆಲ್ಲ ಸೆಕೆಂಡ್ ಪೇಪರ್ ಅಲ್ಲಿ ಇರುತ್ತೆ. ಸೊ ನಾನು ಫಸ್ಟ್ ಪೇಪರ್ಗೆ ಬರ್ತೀನಿ. ಸೊ ನಾನು ಪಿ ಎಸ್ ಐ ಫಸ್ಟ್ ಪೇಪರ್ನ ಯಾವ ಥರದಲ್ಲಿ ಪ್ರಿಪರೇಷನ್ ನಡೆಸಿದೆ ಅಂತೇಳಿ. ಸೊ ಇಲ್ಲಿ ಮ್ಯಾಟರ್ ಆಗೋದು 50 ಮಾರ್ಕ್ಸ್. ನಾನು ಪೇಪರ್ ಫಸ್ಟ್ ಮತ್ತೆ ಪೇಪರ್ ಸೆಕೆಂಡ್ ಬಗ್ಗೆ ಹೇಳ್ತಿದ್ದೆ. ಮೊದಲನೇದಾಗಿ ನಾನು ಪೇಪರ್ ಫಸ್ಟ್ ಅನ್ನ ಅಷ್ಟೇ ನಾನು ತಗೊಂತೀನಿ. ಸೊ ನಾನು ಹೇಳಿದೆ ಪೇಪರ್ ಸೆಕೆಂಡ್ ಅಲ್ಲಿ ನಮ್ಮ ನಾಲೆಜ್ ಅನ್ನ ಅಳಿತಾರೆ ಅಂತ ಹೇಳಿದೆ ನಾನು. ಸೊ ಆದ್ರೆ ಪೇಪರ್ ಫಸ್ಟ್ ಅಲ್ಲಿ ಏನ್ ಅಳಿತಾರಪ್ಪ ಅಂತಂದ್ರೆ ನಾಲೆಜ್ ಜೊತೆಗೆ ನಮ್ಮ ಹತ್ರ ಇರ್ತಕ್ಕಂಥ ಸ್ಕಿಲ್ಗಳಾಗಿರ್ಬೋದು, ನಮ್ಮಲ್ಲಿರ್ತಕ್ಕಂಥ ಪಂಕ್ಚುವಾಲಿಟಿಗಳಾಗಿರ್ಬೋದು, ನಮ್ಮಲ್ಲಿರ್ತಕ್ಕಂಥ ಸಿನ್ಸಿಯಾರಿಟಿ. ಸೊ ಅಂತವನ್ನ ಅಳಿಯೋದು ಫಸ್ಟ್ ಪೇಪರ್ ಆಗಿರುತ್ತೆ. ಸೊ ಇಲ್ಲಿ ಇದರಲ್ಲಿ ಮ್ಯಾಟರ್ ಆಗೋದು ಯಾವುದಪ್ಪ ಅಂತಂದ್ರೆ ಫಸ್ಟ್ ಪೇಪರ್ ಅಲ್ಲಿ ಟ್ರಾನ್ಸ್ಲೇಷನ್ ಭಾಗ, ಅದೇ ಮತ್ತೆ ಯಾವುದಪ್ಪ ಅಂತಂದ್ರೆ ಅಲ್ಲಿ ಎಸ್ಸೆ ಭಾಗ, ಈ ಏನ್ ಪ್ರಬಂಧಗಳನ್ನ ಬರಿತೀವಲ್ಲ ಇದು ಬಹಳಷ್ಟು ಮ್ಯಾಟರ್ ಆಗುತ್ತೆ. ಅಲ್ಲಿ ಹೆಂಗಪ್ಪ ಅಂತಂದ್ರೆ ಈಗ 20 ಮಾರ್ಕ್ಸ್ ಇರ್ತಕ್ಕಂಥ ಪ್ರಬಂಧದಲ್ಲಿ ನಾನು ಮಿನಿಮಮ್ ಅಂತಂದ್ರು ನಂದು 37 ಬಂದಿದೆ ಫಸ್ಟ್ ಪೇಪರ್. ಸೊ ನಾನು ಎಲ್ಲ ಎಕ್ಸಾಮ್ ಅಲ್ಲಿ 37, 36 ಬಂದಿರೋದ್ರಿಂದ ಸೊ ನಾನು ಕ್ಯಾಶುವಲ್ ಆಗಿ ನಿಮಗೆ ಹೇಳೋದೇನಪ್ಪ ಅಂತಂದ್ರೆ ಈಗ ಟ್ರಾನ್ಸ್ಲೇಷನ್ ಮಾಡಕ್ ಬರ್ತಿಲ್ಲ, ನನಗೆ ಇಂಗ್ಲಿಷ್ ಬರಲ್ಲ ಅಂತವರಿಗೆಲ್ಲ ನನ್ನ ಒಂದು ಸಂದೇಶ ಏನಪ್ಪ ಅಂತ ಹೇಳೋದಂತಂದ್ರೆ ನೀವು 10 ಮಾರ್ಕ್ಸ್ಗೆ ಬಿಟ್ಟೇ ಬಿಡಿ, ಓದ್ತಿರೋದೇ 40 ಮಾರ್ಕ್ಸ್ಗೆ ಅಂತ ತಿಳ್ಕೊಳ್ಳಿ. ಆ 40 ಮಾರ್ಕ್ಸ್ ಅಲ್ಲಿ 39 ಇಲ್ಲ 37 ಮಾರ್ಕ್ಸ್ ತಗೊಳ್ಳುವಂತ ನೀವು ಆಗ್ಬಹುದು. ಹೆಂಗಪ್ಪ ಅಂತಂದ್ರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ತರ ಇಲ್ಲಿ ಎಸ್ಸೆಗಳನ್ನ ಯಾರು ಚೆನ್ನಾಗಿ ಬರೀತಾರೆ, ಎಸ್ಪೆಷಲಿ ಆರ್ಟ್ಸ್ ಹುಡುಗರಾಗಿರ್ಬೋದು, ನಿಮ್ಮಲ್ಲಿ ಟ್ರಾನ್ಸ್ಲೇಷನ್ ಅನ್ನೋದ್ರಲ್ಲಿ ನಿಮ್ಮಲ್ಲಿ ನ್ಯೂನತೆಗಳಿದ್ರೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಪ್ರಿಸೈಸ್ ಮತ್ತು ಎಸ್ಸೆ ಪಾರ್ಟ್ ಅಲ್ಲಿ ನೀವು ಜಾಸ್ತಿ ಸ್ಕೋರ್ ಅನ್ನ ಮಾಡಬೇಕು. ಎಸ್ಸೆ ಅಲ್ಲಿ ಜಾಸ್ತಿ ಸ್ಕೋರ್ ಮಾಡೋದು ಹೆಂಗೆ, ನಾವು ಹೆಂಗೆ ಕಲಿಬೇಕಂತ ಇನಿಷಿಯೇಟರ್ಗೆ ನಾನು ಏನಾದ್ರು ಹೇಳ್ಬೇಕಂತಂದ್ರೆ ಯಾವ್ದಾದ್ರು ರೆಫರೆನ್ಸ್ ಗಳು ಸಿಗ್ತವೆ ಬುಕ್ ಗಳನ್ನ, ಆ ಬುಕ್ ರೆಫರೆನ್ಸ್ ಬುಕ್ ಗಳನ್ನ ಅಲ್ಲಿ ನೀವು ಇಟ್ಕೋಬೇಕು. ಅಲ್ಲಲ್ಲಿ ಇರ್ತಕ್ಕಂತಹ ಪಾಯಿಂಟ್ ಗಳನ್ನ ತಗೋಬೇಕೆ ಹೊರತು ಅದರಿಂದ ಕಾಪಿ ಮಾಡಿ ಎಲ್ಲವನ್ನು ಮಗಪ್ ಮಾಡಬಾರ್ದು. ಸೊ ಈಗ ಹೆಂಗಪ್ಪ ಅಂತಂದ್ರೆ ಅದರಲ್ಲಿ ಬರ್ತಿರ್ತಕ್ಕಂಥ ವಿಷಯಗಳನ್ನ ದಿನ ಗಟ್ಟಿ ಹೊಡೆಯೋದು ಮಾಡಿದ್ರೆ ಅದು ನಿಮ್ಮ ಎಸ್ಸೆ ಆಗಲ್ಲ. ಸೊ ನಿಮ್ಮದೇ ಆಗಿರ್ತಕ್ಕಂಥ ಸ್ಕಿಲ್ಗಳನ್ನ ಬಳಸಿ ನಿಮ್ಮಲ್ಲಿರ್ತುವಂತಹ ಸಿನ್ಸಿಯಾರಿಟಿಯಲ್ಲಿ ನೀವು ಎಸ್ಸೆಗಳನ್ನ ಬರಿಬೇಕಾಗಿರುತ್ತೆ. ಅದಕ್ಕೆ ಹೆಲ್ಪ್ ಮಾಡೋದು ಯಾವ್ದಪ್ಪ ಅಂತಂದ್ರೆ ಇತರೆ ಆಥರ್ಸ್ ಬುಕ್ ಗಳು. ಸೊ ಅಂತ ಆಥರ್ಸ್ ಬುಕ್ ಗಳನ್ನ ಇಟ್ಕೊಂಡು ಅದರಿಂದ ಪಾಯಿಂಟ್ಸ್ ಗಳು ತಕ್ಕೋಬೇಕು. ಡೈಲಿ ಒಂದ್ ಎಸ್ಸೆನ ಪ್ರಾಕ್ಟೀಸ್ ಮಾಡಲೇಬೇಕು. ಪ್ರಬಂಧ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಎಕ್ಸಾಂಪಲ್ ನಾನು ಗಿಳಿ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಗಿಳಿ ಅನ್ನೋದು ಎಲ್ರಿಗೂ ಗೊತ್ತು, ಆದ್ರೆ ಗಿಳಿಯನ್ನ ಬಿಡಿಸೋರು ಯಾರಾಗಿರ್ತಾರೆ ಪರ್ಫೆಕ್ಟ್ ಆಗಿ ಅಂತಂದ್ರೆ ಯಾರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತಾರೆ ಅವ್ರು ಅಷ್ಟೇ ಅದನ್ನ ಚೆನ್ನಾಗಿ ಬಿಡಿಸ್ತಾರೆ. ಉಳ್ಕಿದವ್ರು ಏನ್ ಬಿಡಿಸ್ತಾರೆ, ಕಾಗೆ ಒಬ್ರು, ಗುಬ್ಬಿ ಒಬ್ರು, ಅದು ಇದು ಅಂತ ಬಿಡಿಸ್ತಾರಲ್ಲ. ಸೊ ಅದನ್ನ ನಾನು ಪ್ರಬಂಧಕ್ಕೆ ನಿಮ್ಗೆ ಹೆಲ್ಪ್ ಮಾಡೋ ತರ ಹೇಳ್ತಿದ್ದೀನಿ. ಯಾರು ಚೆನ್ನಾಗಿ ಬರೀತೀರಪ್ಪ ಅಂತಂದ್ರೆ, ಯಾರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರಾ, ನಿಮ್ಮ ಎಲ್ಲಾ ಮಾರ್ಕ್ಸ್ ಗಳು ಕೂಡ ಡಿಪೆಂಡ್ ಆಗೋದಿಲ್ಲಪ್ಪ ಅಂತಂದ್ರೆ ಎಸ್ಸೆ ಪಾರ್ಟ್ ಅಲ್ಲಿ ಮಾತ್ರ. ಎಸ್ಸೆ ಪಾರ್ಟ್ ಅಲ್ಲಿ ನೀವು ಎಷ್ಟು ಚೆನ್ನಾಗಿ ರೂಢಿ ಮಾಡ್ತೀರಾ, ಇಲ್ಲಿ ಹ್ಯಾಂಡ್ ರೈಟಿಂಗ್ ಕೂಡ ಮ್ಯಾಟರ್ ಆಗುತ್ತೆ. ಯಾಕಪ್ಪ ಅಂತಂದ್ರೆ ನಾನು ಹೇಳಿದೆ ಇಂಪ್ರೆಸ್ ಮಾಡ್ಬೇಕು ಇನ್ನೊಬ್ಬರಿಗೆ ಅಂತೇಳಿ, ಮೂಡ್ ಆಫ್ ಮಾಡ್ಕೊಂಡು ಅವ್ರು ಎವಾಲ್ಯೂಷನ್ ಮಾಡ್ಲಿಕ್ಕೆ ಯಾರು ಇಷ್ಟಪಡಲ್ಲ. ನಿಮ್ಮನ್ನೇ ನಾನು 2 ಪೇಪರ್ ಕೊಟ್ಟು, ಒಂದು ಗೀಚಿರೋ ಪೇಪರ್ ಕೊಟ್ಟು, ಒಂದು ಚೆನ್ನಾಗಿ ಬರೆದಿರೋ ಪೇಪರ್ ಕೊಟ್ಟಿದ್ದೇನೆ ಅಂತಂದ್ರೆ ನಿಮ್ಮ ಮನಸ್ಸು ಹೋಗೋದು ಚೆನ್ನಾಗಿರೋ ಪೇಪರ್ ಕಡೆನೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ನೀಟ್ನೆಸ್ ಮೇಂಟೈನ್ ಮಾಡ್ಬೇಕು, ಹ್ಯಾಂಡ್ ರೈಟಿಂಗ್ ನೀಟ್ನೆಸ್ ಆಗಿರ್ಬೋದು, ವಿಷಯ ವಸ್ತುಗಳನ್ನ ಹಾಕ್ಬೇಕು, ಕರೆಂಟ್ ಅಫೇರ್ಸ್ ಗಳನ್ನ ಹಾಕ್ಬೇಕು. ಇಷ್ಟು ಹಾಕೋದಲ್ಲದೆ ಟ್ರೆಡಿಷನಲ್ ಸಬ್ಜೆಕ್ಟ್ ಗಳು ಏನನ್ನಲ್ಲ ಅವನ ಕೋ ರಿಲೇಟ್ ಮಾಡುವಂತವ್ರು ನೀವು ಆಗಿರ್ಬೇಕು. ಅವಾಗ ಮಾತ್ರ ಒಂದು ಒಳ್ಳೆ ಎಸ್ಸೆ ಆಗುತ್ತೆ, ಸೊ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಸೊ ಟ್ರಾನ್ಸ್ಲೇಷನ್ ಬಗ್ಗೆ ಹೇಳ್ಬೇಕಪ್ಪ ನಾನಂತಂದ್ರೆ, ದಿನ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಬರಲ್ಲ ಅಂತ ಹೇಳ್ತಿದ್ದೀರಾ, ಸೊ ಅದನ್ನ ಹೇಳ್ಕೊಂಡ್ ಅಡ್ಡಾಡ್ತಿದ್ರೆ ಅದು ಬರೋದೇ ಇಲ್ಲ. ಸೊ ಅದಕ್ಕೆ ನೀವ್ ಏನ್ ಮಾಡ್ಬೇಕು, ಅಟ್ಲೀಸ್ಟ್ ಡೈಲಿ 10 to 15 ಲೈನ್ ಗಳನ್ನ ನೀವು ಟ್ರಾನ್ಸ್ಲೇಟ್ ಮಾಡ್ಬೇಕು. ಇಲ್ಲಿ ನಮ್ಮನ್ನ ಅಳಿಯೋದು ಯಾವ್ದಪ್ಪ ಅಂತಂದ್ರೆ, ಇಲ್ಲಿ ಬೇಸಿಕ್ ಆಗಿ ಒಂದು ಲ್ಯಾಂಗ್ವೇಜ್ ಬಗ್ಗೆ ಏನಾದ್ರೂ ಈ ಅಧಿಕಾರಿ ಗೊತ್ತಿದೆ ಅನ್ನೋ ತರ ಅಳಿದಾರೆ. ಸೊ ಕೆ ಎಸ್ ಪಿ ಅವರು ಒಳ್ಳೆ ಐಡಿಯಾನು ಕೂಡ ಮಾಡಿದಾರೆ ಅಲ್ಲಿ. ಸೊ ಇಲ್ಲಿ ನಾನು ಹೇಳೋದೇನಪ್ಪ ಅಂತಂದ್ರೆ, ಡೈಲಿ ಇಂಗ್ಲಿಷ್ ಟು ಕನ್ನಡ ಎರಡು ಬುಕ್ ಗಳನ್ನ ತಗೊಳ್ಳಿ. ಇದರಲ್ಲಿ 10 ಲೈನು, ಇದರಲ್ಲಿ 10 ಲೈನು ಇಲ್ಲಪ್ಪ ಅಂತಂದ್ರೆ ಗೂಗಲ್ ಇನ್ಮೇಲೆ ನಿಮ್ಮ ಸ್ನೇಹಿತನಾಗಿ ಕೂಡ ಅಲ್ಲಿದ್ದಾನೆ. ನೀವು ಇಂಗ್ಲಿಷ್ ನಲ್ಲಿ ಏನಾದ್ರು ಬರ್ದಿದ್ದೀರಾ ಅಂತಂದ್ರೆ ಅದನ್ನ ಬರೀಬೇಕು, ಪ್ರಾಕ್ಟೀಸ್ ಮಾಡಿಬಿಟ್ಟು ಟ್ರಾನ್ಸ್ಲೇಟ್ ಅಂತೇಳಿ ಅಲ್ಲಿ ಮಾಡ್ಕೊಂಡ್ಬಿಟ್ರೆ ಟ್ರಾನ್ಸ್ಲೇಟ್ ಮಾಡುತ್ತೆ.
ನಾನು ಯಾವ ವರ್ಡ್ಗಳನ್ನ ತಪ್ಪು ಮಾಡಿದ್ದೀನಿ ಯಾವ ವರ್ಡ್ಗಳನ್ನ ತಪ್ಪು ಮಾಡಿಲ್ಲ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಸೊ ಇದನ್ನ ಟ್ರಾನ್ಸ್ಲೇಷನ್ ಬಗ್ಗೆ ಹೇಳೋದು. ಪ್ರಿಸೈಸ್ ಅಲ್ಲಪ್ಪ ಅಂತಂದ್ರೆ ಪ್ರಿಸೈಸ್ ಅಲ್ಲಿ ಪಂಕ್ಚುಯಾಲಿಟೀಸು ಸಿನ್ಸಿಯಾರಿಟೀಸು ಅದಾದ್ಮೇಲೆ ನೀವು ಎಷ್ಟು ಮಟ್ಟಿಗೆ ಅಲ್ಲಿ ಚೆನ್ನಾಗಿ ಬಾಕ್ಸ್ ಅಲ್ಲಿ ರೆಪ್ರೆಸೆಂಟೇಷನ್ ಮಾಡ್ತೀರ ಅನ್ನೋದ್ರ ಮೇಲೆ ಅಲ್ಲಿ ಮಾರ್ಕ್ಸ್ ಇರುತ್ತೆ. ಸೊ 37 ನಾನು ತಗೊಂಡಿದ್ದೀನಿ ಅಂತಂದ್ರೆ ಐ ಆಮ್ ನಾಟ್ ಎ ಪರ್ಫೆಕ್ಟ್ ವಿತ್ ಇಂಗ್ಲಿಷ್. ಸೊ ಇಂಗ್ಲಿಷ್ ಅಲ್ಲಿ ನಾನು ಸೈನ್ಸ್ ಹುಡುಗ ಆದ್ರೂ ಕೂಡ ನಾವು ಪರ್ಫೆಕ್ಟ್ ಇರಲ್ಲ. ನನ್ನಲ್ಲಿರ್ತಕ್ಕಂತಹ ಇದ್ದಿದ್ದಂತಹ ವೆಕ್ಯಾಬಿಲಿಟೀಸ್ಗಳನ್ನ ನಾನು ಯೂಸ್ ಮಾಡಿಕೊಂಡು ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿರ್ತೀನಿ. ಸೊ ಟ್ರಾನ್ಸ್ಲೇಷನ್ ಅಲ್ಲಿ ಲೈನ್ ಟು ಲೈನ್ ಆದ್ರೂ ಮಾಡಬಹುದು, ಇಲ್ಲ ಅಂದ್ರೆ ಪ್ಯಾರಾಗ್ರಾಫ್ ಟು ಪ್ಯಾರಾಗ್ರಾಫ್ ಆದ್ರೂ ಮಾಡಬಹುದು. ಸೊ ಲೈನ್ ಟು ಲೈನ್ ಮಾಡೋರಿಗೆ ಸ್ವಲ್ಪ ಮಾರ್ಕ್ಸ್ ಅಲ್ಲೇ ಬರ್ತವೆ. ಎಷ್ಟು ನಾವು ಚೆನ್ನಾಗಿ ಬರ್ದೀವಿ ಅಂತಂದ್ರೂ 10-7 ಕೊಡ್ತಾರೆ, ನೀವು ಮಿನಿಮಮ್ ಬರ್ದಿರ ಅಂತಂದ್ರೆ 5 ಕೊಡ್ತಾರೆ. ಸೊ ನಿಮ್ ಟಾರ್ಗೆಟ್ ಏನಿರಬೇಕು ಅಂತಂದ್ರೆ ಎಸ್ಎ ಅಲ್ಲಿ ಜಾಸ್ತಿ ಇರಬೇಕು, ಪ್ರಿಸೈಸ್ ಅಲ್ಲಿ ಜಾಸ್ತಿ ಇರಬೇಕು. ಸೊ ಪ್ರಿಸೈಸ್ ಅಲ್ಲಿ ಬಾಕ್ಸ್ಗಳು ಕೌಂಟ್ ಆಗ್ತವೆ, ವರ್ಡ್ಸ್ಗಳು ಕೌಂಟ್ ಆಗ್ತವೆ, ಅದಾದ್ಮೇಲೆ ಎಕ್ಸ್ಲಾಮೆಟ್ರಿ ಮಾರ್ಕ್ಗಳಾಗಿರ್ಬೋದು, ಪುಲ್ ಸ್ಟಾಪ್ಗಳಾಗಿರ್ಬೋದು. ಸೊ ಇಂಥವೆಲ್ಲ ಅಲ್ಲಿ ಮ್ಯಾಟರ್ ಆಗ್ತವೆ. ಸೊ ಇದು ಫಸ್ಟ್ ಪೇಪರ್ ಬಗ್ಗೆ ನಾನು ಹೇಳ್ತಿರೋದು. ಡೈಲಿ ನೀವು ಪ್ರಾಕ್ಟೀಸ್ ಮಾಡಿದ್ದೇ ಆದಲ್ಲಿ ಫಸ್ಟ್ ಪೇಪರ್ ಅಲ್ಲಿ ನೀವು 35-37 ಏನಾದ್ರು ಸ್ಕೋರ್ ಮಾಡಿದ್ರೆ ಅಂದ್ರೆ ನಿಮ್ಮ ರಿಸಲ್ಟ್ ಸೀಟ್ ಅಲ್ಲಿ ನಿಮ್ದು ಇದ್ದೇ ಇರುತ್ತೆ ಹೆಸರು. ಸೊ ಇಂಥ ಭರವಸೆನ ನಾನು ನಿಮಗೆ ಕೊಡಕ್ಕೆ ಇಷ್ಟಪಡ್ತೀನಿ. ನಾನು ಫಸ್ಟ್ ಪೇಪರ್ ನ ಮುಗಿಸಿದೆ, ಇವಾಗ ಸೆಕೆಂಡ್ ಪೇಪರ್ ಬಗ್ಗೆ ನಾನು ಸ್ಲೋ ಆಗಿ ಹೇಳ್ತೀನಿ, ಯಾಕೋ ಓಡ್ತಿರಂಗೆ ಕಾಣ್ತಿದೆ. ನಾನು ಫಸ್ಟ್ ಪೇಪರ್ ಬಗ್ಗೆ ಅಂದೆ, ಇವಾಗ ನಾನು ಸೆಕೆಂಡ್ ಪೇಪರ್ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಸೆಕೆಂಡ್ ಪೇಪರ್ ಅನ್ನೋದು ಹೆಂಗಪ್ಪ ಅಂತಂದ್ರೆ, ಇದು ನಮಗೆ ಬೆನ್ನಿಗೆ ಹತ್ತಿದ ಗುಳೆ, ಇದೇನಂತಾರಲ್ಲ ಭೂತ ಇದ್ದಂಗೆ ಇದು. ಸೊ ನಾವು ಇದನ್ನು ಎಷ್ಟು ಚೆನ್ನಾಗಿ ನಾವು ನಮ್ಮಿಂದ ಹೊತ್ಕೊಂಡು ಹೊತ್ಕೊಂಡು ಅಡ್ಡಾಡ್ತೀವಲ್ಲ, ಅಷ್ಟು ನಮಗೆ ಬೇರೆ ಬೇರೆ ನೌಕರಿಗಳು ಸಿಗ್ತವೆ. ನೀವು ಹೆಂಗಪ್ಪ 6 ನೌಕರಿ ತಗೊಂಡ್ರಿ, ಬೇರೆಯವ್ರಿಗೆ ನೀವು ಕೇಳ್ತಿದ್ದೀರಲ್ಲ, ಈಗ ನನಗೆ ಕೇಳ್ತಿದ್ದೀರ ಅನ್ಕೊಳ್ಳಿ. ಸೊ ಅದನ್ನು ನಿಮ್ಮನ್ನು ಬೇರೆಯವ್ರು ಕೇಳುವಂತ ಮಾಡುವಂಥದ್ದು ನಾನೀಗ ಮಾತಾಡ್ಲಿಕ್ಕೆ ಮಾಡುವಂಥದ್ದು ಯಾವುದಪ್ಪ ಅಂತಂದ್ರೆ, ಆ ಟ್ರೆಡಿಷನಲ್ ಸಬ್ಜೆಕ್ಟ್ಗಳು ಪೇಪರ್ ಸೆಕೆಂಡ್ ನಾನು ಈ ಥರ ಕುಂದರಿಸಿರೋದಿಲ್ಲ ತಗೊಂಬಂದು. ಸೊ ಇಲ್ಲಿ ಮ್ಯಾಟರ್ ಆಗೋದು 60% ಏನು ನಮ್ಮ ಸಿಲೆಬಸ್ ಅಲ್ಲಿ ಇರತಕ್ಕಂಥದ್ದು ಏನಪ್ಪ ಅಂತಂದ್ರೆ ಟ್ರೆಡಿಷನಲ್ ಸಬ್ಜೆಕ್ಟ್ ಇಂದ ಬರ್ತವೆ, ಇನ್ನು 30% ಅನ್ನೋದು ಅಪ್ಲೈಡ್ ಸಬ್ಜೆಕ್ಟ್ ಇಂದ ಬರುತ್ತೆ, 10% ಕ್ವಶನ್ಸ್ ಅನ್ನೋದು ಏನಂದ್ರೆ ಅನ್ನೌನ್ ಇರ್ತವೆ. ಸೊ ಅದು ನ್ಯೂಲಿ ಆಗಿ ಅದರೊಳಗೆ ಎಂಟರ್ ಆಗಿರ್ತವೆ. ಎಕ್ಸಾಂಪಲ್ಲು, ಸೊ ಟ್ರೆಡಿಷನಲ್ ಸಬ್ಜೆಕ್ಟ್ ಅಲ್ಲಿ ಹಿಸ್ಟ್ರಿಲಿ ಪೊಲಿಟಿ ಜಿಯೋಗ್ರಫಿ ಮತ್ತು ಎಕನಾಮಿಕ್ಸ್ ಅಲ್ಲಿ 60 ಕ್ವಶನ್ಸ್ಗಳನ್ನು ಅಲ್ಲಿ ಕವರ್ ಮಾಡಿದ್ರೆ, ಇನ್ನು 40 ಕ್ವಶನ್ಗಳು ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸು, ಮತ್ತೆ ಸೈನ್ಸು, ಅದಾದ್ಮೇಲೆ ಸ್ಟಾಟಿಕ್ ಜಿ ಕೆ ಅಂತ ತೆಗೆದಿರ್ತಾರೆ. ಸೊ 40% ಕ್ವಶನ್ಸ್ ಇರ್ತವೆ. ಸೊ ಇಲ್ಲಿ 60% ಅನ್ನೋದು ಇದೆ ಅಲ್ಲ ಟ್ರೆಡಿಷನಲ್ ಸಬ್ಜೆಕ್ಟ್ ಅಲ್ಲಿ. ಸೊ ಅದಕ್ಕೆ ನಾವೇನ್ ಮಾಡಬೇಕು, ಟ್ರೆಡಿಷನಲ್ ಸಬ್ಜೆಕ್ಟ್ಗಳೇ ಫಸ್ಟ್ ಬೇಸಿಕ್ಗಳನ್ನ ಹಾಕೋಬೇಕು. ಯಾರು ಈ 4 ಸಬ್ಜೆಕ್ಟ್ಗಳನ್ನ ಚೆನ್ನಾಗಿ ಥರೋಲಿ ಓದ್ಕೊಂಡು ಹೋಗ್ತಾರೆ, ಅವಸರ ಮಾಡ್ಕೋಬಾರ್ದು. ನನ್ನಲ್ಲಿ ಈಗಲೇ ನೌಕರಿ ಆಗಲಿ, ನಾನು ಬೇಗ ಈ ಬುಕ್ ಮುಗಿಸಿದ್ರೆ ನನಗೆ ನೌಕರಿ ಆಗುತ್ತೆ, ಆ ಬುಕ್ ಮುಗಿಸಿದ್ರೆ ನೌಕರಿ ಆಗುತ್ತೆ ಅನ್ನೋದು ಹುಚ್ಚುತನ, ಅದೊಂದು ಮಂಡಧೈರ್ಯ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ, ನಮಗೆ ಗೌರ್ಮೆಂಟ್ ಕೂಡ 6ನೇ ಕ್ಲಾಸ್, 7ನೇ ಕ್ಲಾಸ್, 8ನೇ ಕ್ಲಾಸ್ ಅಂತೇಳಿ ಮಾಡಿದಾರಲ್ಲ. ಸೊ ನಮಗೆ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಪ್ ಟು ಡಿಗ್ರಿವರೆಗೆ ಏನಿದೆ ಅಲ್ಲ ನಮ್ದು ಇದು ಸಿಲೆಬಸ್ ಕಾಪಿ, ಸೊ ಅದೇ ಸಿಲೆಬಸ್ ಅಲ್ಲಿ ಕೂಡ ತೆಗೆಯೋದು ನಮ್ಮನ್ನ. ಅದು ಬಿಟ್ಟು ಬೇರೆ ಹೊರಗಿಂದ ಏನು ತೆಗೆಯಲ್ಲ. ಎಮ್ ಎಸ್ ಸಿ ಮಾಡಿದವರು, ಎಮ್ ಎಡ್ ಮಾಡಿದವರು, ಪಿ ಎಚ್ ಡಿ ಮಾಡಿದವ್ರ ಸಬ್ಜೆಕ್ಟ್ಗಳಂತ ಒಂದು ನಮಗೆ ಇಲ್ಲಿಡ. ಅದಕ್ಕೆ ನಾವೇನ್ ಮಾಡ್ಬೇಕು, ಡಿಗ್ರಿ ಹೋಲ್ಡರ್ಸ್ ಅಂತಂದ್ರೆ ಡಿಗ್ರಿವರೆಗೆ ಏನೇನು ಕಲ್ತಿರ್ತೀವಿ. ಸೊ ನೀವು ಸೈನ್ಸ್ ಹುಡುಗ ಆಗಿರು, ಆರ್ಟ್ಸ್ ಹುಡುಗ ಆಗಿರು, ಕಾಮರ್ಸ್ ಹುಡುಗ ಆಗಿರು, ಯಾವುದೇ ಹುಡುಗರಾಗಿರ್ಬೋದು, ಆ 4 ಸಬ್ಜೆಕ್ಟ್ಗಳನ್ನ ಚೆನ್ನಾಗಿ ಓದಬೇಕು. 60% ಕ್ವಶನ್ಸ್ ಅಂದ್ರೆ ಲೆಕ್ಕ ಹಾಕಿ, 60% ಅಂತಂದ್ರೆ 60 ಕ್ವಶನ್ಗಳು ಬಂದೇ ಬರುತ್ತವೆ ಅಂತ ಅರ್ಥ. ಅವ್ರು ರಿಪೀಟೆಡ್ ಕ್ವಶನ್ ಆದ್ರೆ ಆಗಿರ್ಬೋದು, ಇಲ್ಲ ಅದರಲ್ಲೇ ಅಪ್ಲೈಡ್ ಕ್ವಶನ್ ಆಗಿರ್ಬೋದು, ಅದನ್ನ ರಿಲೇಟೆಡ್ ಮಾಡಿ ಕರೆಂಟ್ ಅಫೇರ್ಸ್ನ ತೆಗೆದಿರ್ಬೋದು. ಸೊ ಒಂದೊಂದು ಸಬ್ಜೆಕ್ಟ್ಗಳನ್ನ ನಿಮ್ಮ ಮುಂದೆ ಡಿಸ್ಕಷನ್ ಮಾಡ್ತೀನಿ. ಸೊ ಪೊಲಿಟಿ ಅನ್ನೋದು ಇಲ್ಲಿ ಸ್ಟ್ಯಾಟಿಕ್ ಸಬ್ಜೆಕ್ಟ್, ಎಕ್ಸೆಪ್ಟ್ ಅಮೆಂಡ್ಮೆಂಟ್. ಏನು ಈಗ ನಾವು ಕಾಯ್ದೆಗಳನ್ನು ಮಾಡ್ತಾರೆ ಅವನ್ನೆಲ್ಲ ಬಿಟ್ವಿ ಅಂತಂದ್ರೆ ಅವು ಸ್ಟ್ಯಾಟಿಕ್ ಸಬ್ಜೆಕ್ಟ್ ಅಂದ್ರೆ ಚೇಂಜ್ ಆಗಲ್ಲ. ಅಲ್ಲಿ 12-15 ಕ್ವಶನ್ಸ್ಗಳು ಬರ್ತವೆ, ನಿಮಗೆ ಒಳ್ಳೆ ಮಾರ್ಕ್ಸ್ ಕೊಡುವಂತಹ ಸಬ್ಜೆಕ್ಟ್ ಅಂದ್ರೆ ಪೊಲಿಟಿ. ಸೊ ಅದರಲ್ಲಿ 1-4 ಚಾಪ್ಟರ್ ಅಲ್ಲಿ ಸ್ವಲ್ಪ ವಿಧಿ ಆಧಾರಿತ ಕ್ವಶನ್ಸ್ಗಳು ಇರ್ತವೆ, ಅದಾದ್ಮೇಲೆ 5th-6th ಅಲ್ಲಿ ಅಪ್ಲೈಡ್ ಇರ್ತವೆ. ಎಕ್ಸಾಂಪಲ್ ರಾಷ್ಟ್ರಪತಿ ಯಾರು, ಅವ್ರು ಎಷ್ಟು ವಯಸ್ಸಿಗೆ ಆಗ್ತಾರೆ, ಲೋಕಸಭೆಯಲ್ಲಿ ಎಷ್ಟು ಮಂದಿ ಇರ್ತಾರೆ. ಸೊ ಅದರಿಂದ ಬೇರೆ ಬೇರೆ ರಂಗದಿಂದ ನಾಮಿನೇಟ್ ಆಗಿರ್ತಕ್ಕಂಥವ್ರು ಯಾರು, ಸೆಲೆಕ್ಷನ್ ಆಗಿರ್ತಕ್ಕಂಥವ್ರು ಯಾರು, ಸೊ ಈ ಥರದಲ್ಲಿ ಅಪ್ಲೈಡ್ ಕ್ವಶನ್ಸ್ಗಳಲ್ಲಿರ್ತವೆ. ಸೊ ಪೊಲಿಟಿಯಲ್ಲಿ ಯಾರು ಜನ ತರೋಲಿ ಓದಿರ್ತಾರೋ ಅವರ ಕೈಯಲ್ಲಿ 15 ಕ್ವಶನ್ಸ್ಗಳಂತೂ ಮಿನಿಮಮ್ ಇದ್ದೇ ಇರ್ತವೆ. ಸೊ ಹಿಸ್ಟ್ರಿ ಅನ್ನೋದು ಕೂಡ ಸ್ಟ್ಯಾಟಿಕ್ ಸಬ್ಜೆಕ್ಟ್ ಇಲ್ಲಿ, ಅದನ್ನ ಬದಲಾವಣೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಸೊ ನಾನು ಹೇಳಿದ್ನಲ್ಲ, ನೀವು ಹಿಸ್ಟ್ರಿನ ಕ್ರಿಯೇಟ್ ಮಾಡ್ಬೇಕು ಮುಂದೆ ಅಂತಂದ್ರೆ ಹಿಸ್ಟ್ರಿನ ತಿಳ್ಕೊಂಡು ಬರಲೇಬೇಕು. ಅಶೋಕ ಯಾರನ್ನೋದು ನಿಮಗೆ ಗೊತ್ತಿರಬೇಕು, ಚಂದ್ರಗುಪ್ತ ಮೌರ್ಯ ಯಾರನ್ನೋದು ನಿಮಗೆ ಗೊತ್ತಿರಬೇಕು, ಶಿವಾಜಿ ಯಾರಂತ ಗೊತ್ತಿರಬೇಕು, ಅಷ್ಟೇ ನಾನು ಈಗ ಹೇಳ್ತಿದ್ದೀನಲ್ಲ. ಸೊ ಇವೆಲ್ಲ ನಿಮಗೆ ಗೊತ್ತಿದ್ರೆ ಅಂತಂದ್ರೆ ಆ ಜಿಲ್ಲೆ ನಿಮ್ಮಲ್ಲಿ ಬರುತ್ತೆ, ನಾನು ಸೊಸೈಟಿಗೆ ಏನಾದರೂ ಮಾಡ್ಬೋದು ಅಂತೇಳಿ. ಸೊ ಅದನ್ನ ಹಿಸ್ಟ್ರಿಯಲ್ಲಿ ಬರುತ್ತೆ, ಸ್ಟ್ಯಾಟಿಕ್ ಸಬ್ಜೆಕ್ಟ್ ಅಂದೆ. ಅಲ್ಲಿ ನಮ್ಮ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಅಷ್ಟಕ್ಕೊಂದು ಕ್ವಶನ್ಸ್ಗಳು ಬರಲ್ಲ. ಅಲ್ಲಿ ಯಾರು ಇನ್ವೈಟ್ ಮಾಡಿದ್ರು, ಯಾವುದೋ ಒಂದು ಸ್ಥಳ ಇರುತ್ತೆ, ಅದನ್ನು ಯಾರು ಕಂಡುಹಿಡಿದ್ರು, ಅಲ್ಲಿ ಯಾವುದೊಂದು ಸ್ಪೆಷಾಲಿಟಿ ಇರುತ್ತೆ. ಎಕ್ಸಾಂಪಲ್ಲು ಭತ್ತದ ಹುಲ್ ಕಂಡು ಬಂದಿದ್ದಲ್ಲಿ, ಅದಾದ್ಮೇಲೆ ಸುಟ್ಟ ಇಟ್ಟಿಗೆಗಳು ಕಂಡು ಬಂದಿದ್ದಲ್ಲಿ. ಸೊ ಈ ಥರದ ಕ್ವಶನ್ಸ್ಗಳು ಅಲ್ಲಿ ಬರ್ತವೆ, ಅಂದ್ರೆ ಇನ್ವೆನ್ಷನ್ ಮೇಲೆ.
ಮೇಲೆ ಯಾರೋ ಕಂಡಿಡಿದಿರ್ತಾರೆ ಅದರ ಮೇಲೆ ಕ್ವೆಶ್ಚನ್ಸ್ ಬರ್ತವೆ. ಮಧ್ಯಕಾಲೀನ ಭಾರತದೊಳಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಟ್ರೆಡಿಷನಲಿ ತಗದು ಏನ್ ಮಾಡ್ತಾ ಅಂದ್ರೆ ಇಲ್ಲಿ ಅಪ್ಲೈಡ್ ಕ್ವೆಶ್ಚನ್ಸ್ ಗಳನ್ನ ಹಾಕ್ತಾನೆ. ಎಕ್ಸಾಂಪಲ್ ಅಡ್ಮಿನಿಸ್ಟ್ರೇಟಿವ್ ಒಳಗಡೆ ಕೆಲವು ಈಗ ತೆರಿಗೆ ಪದ್ಧತಿಗಳು ಇರ್ತವೆ. ಜಕಾತ್ ಅಂತಂದ್ರೆ ಏನು, ಜಿಜಿಯಾ ಅಂತಂದ್ರೆ ಏನು, ಕರಂ ಅಂತಂದ್ರೆ ಏನು, ಸೊ ಈ ತರದ್ದು ಅಪ್ಲೈಡ್ ಕ್ವೆಶ್ಚನ್ಸ್ ಗಳನ್ನ ಇರ್ತವೆ. ಅಷ್ಟೇ ಅಲ್ಲದೆ ಅಲ್ಲಿ ನ್ಯಾಯಾಧೀಶರಿಗೆ ಏನಂತ ಕರಿತಿದ್ರು, ಪೊಲೀಸರಿಗೆ ಏನಂತ ಕರಿತಿದ್ರು, ಸೊ ಗೊತ್ತಾಗ್ತಿದೆ ಎಲ್ಲ ಕ್ವೆಶನ್. ಸೊ ಈ ತರದಲ್ಲಿ ಮಿಡುವಲ್ ಅಲ್ಲಿ ಬರುತ್ತೆ. ಅಷ್ಟೇ ಅಲ್ಲದೆ ಬಿರುದು ಬಾವಳಿಗಳನ್ನ ಕೇಳ್ತಾರೆ ಅಲ್ಲಿ ಜಾಸ್ತಿ. ಸೊ ಇಲ್ಲಿ ಚಕ್ರಾಧಿಪತ ಅಂತ ಯಾರನ್ನ ಕರೀತಾರೆ, ವಿಕ್ರಮಾದಿತ್ಯ ಅಂತ ಯಾರನ್ನ ಕರೀತಾರೆ, ಸೊ ಈ ತರದ ಕ್ವೆಶನ್ಸ್ ಎಲ್ಲ ಬರೋದು ಮಿಡುವಲ್ ಹಿಸ್ಟ್ರಿಯಲ್ಲಿ. ಸೊ ಮಿಡುವಲ್ ಹಿಸ್ಟ್ರಿಯಲ್ಲಿ ಕೂಡ ನಮಗೆ 2-4 ಕ್ವೆಶನ್ಸ್ ಗಳು ಅಲ್ಲಿ ಬರ್ತವೆ. ಸೊ ಸ್ಟಾಟಿಕ್ ಜಿಕೆನೂ ಆಗಿರ್ತವೆ, ಅಷ್ಟೇ ಅಲ್ಲದೆ ಅಪ್ಲೈಡ್ ಸಬ್ಜೆಕ್ಟ್ ಕೂಡ ಆಗಿರುತ್ತೆ. ಸೊ ನೆಕ್ಸ್ಟ್ ಬರೋದು ನಾನು ಜಿಯೋಗ್ರಫಿಕಲಿ. ಸೊ ಜಿಯೋಗ್ರಫಿಕಲಿ ನಮಗೆ ಏನು ಕೇಳ್ಬೋದಪ್ಪ ಅಂತಂದ್ರೆ, ಸೊ ಮಳೆ ಯಾವ ರೀತಿ, ಯಾವ ಮಳೆಯಿಂದ ಎಷ್ಟು ಪ್ರಮಾಣದಲ್ಲಿ ನಮಗೆ ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತ ಯಾವ ಕಾಲದಲ್ಲಿ ಬೀಸುತ್ತೆ, ಸೊ ಅದಾದ್ಮೇಲೆ ಈಶಾನ್ಯ ಮಾರುತದಲ್ಲಿ ಯಾವುದು, ಯಾವ ರಾಜ್ಯಗಳು ಜಾಸ್ತಿ ಮಳೆಯನ್ನು ಪಡೆಯುತ್ತವೆ, ಸೊ ಮೋಡಗಳ ಟೈಪ್ ಆಗಿರ್ಬೋದು, ಯಾವ ಮೋಡ ಅತಿ ಹೈಯೆಸ್ಟ್ ಎತ್ತರದಲ್ಲಿದೆ, ಕಡಿಮೆ ಎತ್ತರದಲ್ಲಿ ಯಾವಿದಾವೆ, ಜಾಸ್ತಿ ಮಳೆ ತರುವಂತಹ ಮೋಡಗಳು ಯಾವುದು, ಕಪ್ಪು ಮಣ್ಣಿನ ಕ್ಯಾರೆಕ್ಟರ್ಗಳು, ಕೆಂಪು ಮಣ್ಣಿನ ಪ್ಯಾರೆಕ್ಟರ್ಗಳು, ಸೊ ಈ ತರದಲ್ಲಿ ಕೇಳ್ತಾರಲ್ವಾ. ಸೊ ಇವೆಲ್ಲ ಬೇಸಿಕ್, ಒಬ್ಬ ಅಧಿಕಾರಿಗೆ, ಒಬ್ಬ ವಿದ್ಯಾರ್ಥಿಗೆ, ಒಬ್ಬ ಸ್ಪರ್ಧಾ ಮಿತ್ರರಿಗೆ ಬೇಕಾಗಿರ್ತಕ್ಕಂತಹ ಕ್ವಾಲಿಟಿಗಳನ್ನ, ಅವನ ನಾಲೆಜ್ ಗಳನ್ನ ಈ ಪೇಪರ್ ಅಲ್ಲಿ ಅಳೆಯುತ್ತಿರ್ತಾರೆ. ಅಷ್ಟೇ ಅಲ್ಲದೆ ಮತ್ತೇನಪ್ಪಾ ಅಂದ್ರೆ ಕೆಲವು ಲಾಗಳು, ರೋಡ್ ಗಳಾಗಿರ್ಬೋದು, ಸೊ ಕೆಲವು ಫ್ಲೈಟ್ ಸ್ಟೇಷನ್ಸ್, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗಳಾಗಿರ್ಬೋದು, ರೈಲ್ವೆ ಸ್ಟೇಷನ್ ಗಳಾಗಿರ್ಬೋದು, ಸೊ ಇವೆಲ್ಲವೂ ಬರ್ತಕ್ಕಂಥದ್ದೆಲ್ಲಪ್ಪ ಅಂತಂದ್ರೆ ಜಿಯೋಗ್ರಫಿ. ಸೊ ಜಿಯೋಗ್ರಫಿಯಲ್ಲೂ ಕೂಡ ನಾವು ಸ್ಕೋರ್ ಮಾಡಬಹುದು. ಎಕ್ಸಾಂಪಲ್ ಒಂದು ಕೆಲವು ಈ ಕರೆಂಟ್ ಅಫೇರ್ಸ್ ಇರ್ತವೆ. ಎಕ್ಸಾಂಪಲ್ ಹೆಂಗ್ ಅಂದ್ರೆ ಹರ್ಮೂಜ್ ಜಲಸಂಧಿ, ಇದು ಯಾವ ಯಾವ್ದನ್ನ ಸಪರೇಟ್ ಮಾಡುದು, ಯಾವ್ದನ್ನ ಕೂಡಿಸುತ್ತೆ ಅಂತ ಇರುತ್ತೆ. ಅವಾಗ ಹೆಂಗ್ ಕೇಳ್ತಾರ, ಸುಯೇಜ್ ಕಾಲುವೆ ಆಗಿರ್ಬೋದು, ಸೊ ಈ ತರದ ಕ್ವಶನ್ ಗಳನ್ನ ನಮಗೆ ಕೇಳ್ತಾರೆ ಜಿಯೋಗ್ರಫಿಕಲಿ. ಸೊ ಎಕನಾಮಿಕಲಿ ಅಂತಂದ್ರೆ ಇಟ್ ಈಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆತನ ಏನಪ್ಪಾ ಅಂದ್ರೆ ಕರೆಂಟ್ ಅಫೇರ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ಇಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇರ್ತಕ್ಕಂತಹ ಆರ್ಗನೈಸೇಷನ್ಸ್ ಗಳನ್ನ ಇಲ್ಲಿ ರಿಲೇಟ್ ಮಾಡ್ತಾನೆ. ಸೊ ಅಲ್ಲಿ ರ್ಯಾಂಕಿಂಗ್ ಗಳು, ಎಕ್ಸಾಂಪಲ್ ಹುಮೆನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನ ಯಾರು ಬಿಡ್ತಾರೆ, ಭಾರತ 2019-20 ಈ ರ್ಯಾಂಕಿಂಗ್ ಎಷ್ಟಿದೆ, ಅದಾದ್ಮೇಲೆ ಮಹಿಳಾ ಶೋಷಣೆಯಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ, ಸೊ ಈ ತರದ ಕ್ವಶನ್ಸ್ ಗಳು ಬರ್ತಾವ. ಭ್ರಷ್ಟಾಚಾರದಲ್ಲಿ ಎಷ್ಟಿದೆ, ಭಯೋತ್ಪಾದನೆಯಲ್ಲಿ ಎಷ್ಟಿದೆ, ಯಾವ ಒಂದು ಸಂಸ್ಥೆ ಏನ್ ರಿಲೀಸ್ ಮಾಡುತ್ತೆ ಕೆಲವು ರಿಪೋರ್ಟ್ ಗಳನ್ನ, ಎಕ್ಸಾಂಪಲ್ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಅನ್ನ ಯಾರು ಬಿಡ್ತಾರೆ, ವರ್ಲ್ಡ್ ಎಕನಾಮಿಕ್ ಫೋರಂ ಬಿಡುಗಡೆ ಮಾಡಿರ್ತಕ್ಕಂತಹ ಕೆಲವು ರಿಪೋರ್ಟ್ಸ್ ಗಳನ್ನ ಇಲ್ಲಿ ಕೇಳ್ತಾನೆ. ಸೊ ಈ ತರ ಇರ್ಬೇಕಾದ್ರೆ ನಾವು ಎಕನಾಮಿನ ಕರೆಂಟ್ ಅಫೇರ್ಸ್ ಜೊತೆ ಸ್ಟಾಟಿಕ್ ಸಬ್ಜೆಕ್ಟ್ ಆಗಿರ್ತಕ್ಕಂತಹ ಪರ್ಮನೆಂಟ್ ಜಿಕೆ ಒಳಗಡೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ರಿಲೇಟ್ ಮಾಡ್ಕೊಂಡು ಓದ್ಬೇಕು. ಸೊ ಇದು ಒಂದು ಟ್ರೆಡಿಷನಲ್ ಪಾರ್ಟ್. ಇಲ್ಲಿ 60% ಕ್ವಶನ್ ಗಳು ರಿಪೀಟ್ ಆಗ್ತವೆ. ಸೊ ಅದಾದ್ಮೇಲೆ ಅಪ್ಲೈಡ್ ಅದರೊಳಗೆ ಯಾವ್ದಪ್ಪ ಅಂದ್ರೆ ಸೈನ್ಸ್. ಸೈನ್ಸ್ ಅಂದ್ರೆ ನಾನು ಹೇಳಿದೆ ರಿಸರ್ಚ್ ಪೇಪರ್ ಗಳ ಆನ್ಸರ್ ಗಳನ್ನ ನಮ್ಮನ್ನು ಕೇಳಲ್ಲ. ನಮ್ಮನ್ನು ಕೇಳುವಂತಹ ಕ್ವಶನ್ ಯಾವ್ದಾಗಿರ್ತಂದ್ರೆ ಬೇಸಿಕ್ಸ್. ಎಕ್ಸಾಂಪಲ್ ಬೇಕಿಂಗ್ ಸೋಡದ ಮಾಲಿಕ್ಯುಲರ್ ಫಾರ್ಮ ಏನು, ಸ್ಟ್ರಕ್ಚರಲ್ ಫಾರ್ಮುಲಾ ಏನು, ಸೊ ಅದರ ಅಟೋಮಿಕ್ ನಂಬರ್ ಏನು, ಹಂಗಾದ್ರೆ ಅಟೋಮಿಕ್ ನಂಬರ್ ಅಂದ್ರೆ ಏನು, ಮಾಸ್ ನಂಬರ್ ಅಂತಂದ್ರೆ ಏನು, ಸೊ ಎಷ್ಟು ಇದಾವೆ ನಮ್ಮ ಎಲಿಮೆಂಟ್ಸ್, ಮೆಟಲ್ಸ್ ಅಂದ್ರೆ ಏನು, ನಾನ್ ಮೆಟಲ್ಸ್ ಅಂತಂದ್ರೆ ಏನು, ಸೊ ಇವು ಬೇಸಿಕ್ ಕ್ವಶನ್ಸ್. ಕಲ್ ತಗೊಂಡು ಯಾರು ಮೆಟಲ್ ಅಂತ ಹೇಳಲ್ಲ, ಆಯ್ತಾ. ಸೊ ಈ ತರದ ಕ್ವಶನ್ ನಿಮಗೆ ಗೊತ್ತಿರಬೇಕು, ಅಟ್ಲೀಸ್ಟ್ ನಾಳೆ ಯಾರೋ ಕಲ್ತ ಅಂದ್ರೆ ನಾನು ಮೆಟಲ್ ಅಂತ ಹೇಳುವಂತರು ನೀವು ಆಗಿರ್ಬೇಕು. ಸೊ ಅಂತ ಬೇಸಿಕ್ ಸಬ್ಜೆಕ್ಟ್ ಗಳನ್ನ ನಿಮ್ಮನ್ನು ಕೇಳ್ತಾರೆ. ವಾಷಿಂಗ್ ಸೋಡಾ ದಿನ ಸೋಪ್ ತೊಳಿತಿರ್ತಾರೆ, ಅದು ಹಾರ್ಡ್ ವಾಟರ್ ಸಾಫ್ಟ್ ವಾಟರ್ ಅಂತೇಳಿ ಐಡೆಂಟಿಫೈ ಮಾಡುವಂತ ಕೆಪಾಬಿಲಿಟಿ ಇರ್ತಕ್ಕಂಥವ್ರು ಯಾರಿಗೆ ಅಂತಂದ್ರೆ ಸ್ಪರ್ಧಾರ್ಥಿಗಳಿಗೆ. ಸೊ ಇದು ನನಗೆ ಸೈನ್ಸ್ ಅಲ್ಲಿ ಸ್ವಲ್ಪ ಬೇಸಿಕ್ ಕ್ವಶನ್ಸ್ ಗಳು. ಎಕ್ಸಾಂಪಲ್ ನ್ಯೂಟನ್ ತರ್ಡ್ ಲಾ ಇರುತ್ತೆ, ಅದಕ್ಕೆ ರಾಕೆಟ್ ಗಳು ಉಡಾವಣೆ ಮಾಡೋದು ಯಾವ ಯಾವ ಲಾಮಗೆ ಅಂತೇಳಿ ಕ್ವಶನ್ ಕೇಳ್ತಾರೆ. ಸೊ ಈ ತರದ ಕ್ವಶನ್ ಗಳನ್ನ ನೋಡಿದಾಗ, ಸೊ ಈ ಸಬ್ಜೆಕ್ಟ್ ಗಳನ್ನ ಕಲಿಬೇಕನ್ನೋ ಹಂಬಲ ಜಾಸ್ತಿ ಉಂಟಾಗುತ್ತೆ. ಯಾಕಂತಂದ್ರೆ ಈ ಫೀಲ್ಡ್ ಆ ತರ ಇದೆ, ಎಷ್ಟೋ ಮಂದಿ ಬರ್ತಾರೆ, ಲಕ್ಷಾನುಗಟ್ಟಲೆ ಮಂದಿ ಬರ್ತಾರೆ. ನಾಟ್ ಓನ್ಲಿ ಕರ್ನಾಟಕ, ಯು ಪಿ ಎಸ್ ಸಿ ಬರೆಯವರಿಗೆ ಥ್ರೋ ಔಟ್ ಅವರ್ ನಮ್ಮ ಇಂಡಿಯಾದಲ್ಲೇ ಕಾಂಪಿಟೇಷನ್ ಇದೆ. ಸೊ ಅದಕ್ಕಿಂತ ಜಾಸ್ತಿ ಕಾಂಪಿಟೇಷನ್ ಕರ್ನಾಟಕದಲ್ಲಿ ಉಟ್ಕೊಂಡಿದೆ. ಅಂದ್ರೆ ಈ ಕಾಂಪಿಟೇಟಿವ್ ಫೀಲ್ಡ್ ಗೆ ಅಷ್ಟು ಇಂಟ್ರೆಸ್ಟಿಂಗ್ ಇದೆ. ಸೊ ಅಷ್ಟಿದ್ರಲ್ಲಿ ನಾವು ಹೆಸರು ಮಾಡಬಹುದು, ಹೆಸರು ಗಳಿಸಬಹುದು, ಹೆಸರು ಉಳಿಸ್ಕೊಂಡು ಕೂಡ ಹೋಗ್ಬೋದು ನಾವು ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ. ಸೊ ಮಾಡುವಂತವ್ರು ನೀವಾಗಿರ್ಬೇಕಷ್ಟೇ. ಮೆಂಟಲ್ ಎಬಿಲಿಟಿನ ನನಗೆ ಇದು ಬರಲ್ಲ ಅದು ಬರಲ್ಲ ಅನ್ಕೊಂಡು ಕುತ್ಕೊಳ್ಳೋದ್ರ ಬದಲಿ ಅಲ್ಲಿ ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ಅಂತ ಇರುತ್ತೆ. ಸೊ ನಿಮ್ಮಲ್ಲಿ ಆಪ್ಟಿಟ್ಯೂಡ್ ಮಾಡ್ಲಿಕ್ಕೆ ಬರಲ್ಲ ಅಂತಂದ್ರೆ ರೀಸನಿಂಗ್ ಕ್ವಶನ್ ಗಳನ್ನ ಅಟೆಂಡ್ ಮಾಡುವಂತರು ನೀವು ಆಗಿರ್ಬೇಕು. ಅಟ್ಲೀಸ್ಟ್ ಎಷ್ಟಪ್ಪ ಅಂತಂದ್ರೆ 10-8 ಇಲ್ಲ 6 ಮಾಡುವಂತರು ನೀವು ಆಗಿರ್ಬೇಕು. ಬರದೇ ಇರೋ ಸಬ್ಜೆಕ್ಟ್ ಗಳೇ ಬಿಡಬೇಕು. ಸೊ ಅದನ್ನ ಆಮೇಲೆ ನೋಡ್ಬೇಕು. ಬರುವಂತ ಸಬ್ಜೆಕ್ಟ್ ಗಳನ್ನ ಬಹಳಷ್ಟು ಪರ್ಫೆಕ್ಟ್ ಆಗ್ಬೇಕು. ಇಲ್ಲಿ ಪ್ರಾಕ್ಟೀಸ್ ಎಷ್ಟು ಚೆನ್ನಾಗಿ ಮಾಡ್ತೀರಾ, ಎಷ್ಟು ಯಾರು ರಿವಿಷನ್ ಅನ್ನ ಮಾಡ್ತೀರಾ. ಒಂದು ಬುಕ್ 10 ಸಲ ಓದ್ರಿ, 10 ಬುಕ್ಕನ್ನ ಒಂದೊಂದ್ ಸಲನು ಓದ್ದೇ ಇರೋರು ಅಂತ ಆಗ್ಬೇಡ್ರಿ. ನಾನು ಒಂದೊಂದು ರೂಮಲ್ಲಿ ಹೋಗ್ತೀನಿ, 55 ಬುಕ್ ಇರ್ತವೆ. ಸೊ ಅದು ಫಸ್ಟ್ ಇಟ್ಟಿರ್ತಕ್ಕಂಥ ಬುಕ್ ಲಾಸ್ಟಿಗೆ ಬರೋದ್ರೊಳಗೆ 100 ದಿನ ಕಳೆದೋಗಿರುತ್ತೆ, ಅಲ್ಲಿವರೆಗೆ ಆ ಸಬ್ಜೆಕ್ಟ್ ನೆನಪಿರೋದೇ ಇಲ್ಲ. ಸೊ ಇದಕ್ಕೆಲ್ಲ ಏನು ಓದಬೇಕು ಸರ್ ಅಂತಂದ್ರೆ, ಬೇಸಿಕಲಿ ನಾನು ನಿಮಗೆ ಹೇಳೋದು ಪ್ರೈಮರಿ, ಹೈಸ್ಕೂಲ್ ಮತ್ತು ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ವರೆಗೆ ಇರ್ತಕ್ಕಂಥ ಬುಕ್ಸ್ಗಳನ್ನು ಯಾರು 3-4 ಸಲ ರಿಪಿಟೇಷನ್ ಮಾಡಿ ತಮ್ಮದೇ ಆದ ನೋಟ್ಸ್ನ ಯಾರು ಪ್ರಿಪೇರ್ ಮಾಡ್ಕೊಂಡಿರ್ತೀರಲ್ಲ, ಸೊ ಅವರು ಖಂಡಿತವಾಗ್ಲೂ ಎಲ್ಲ ಎಕ್ಸಾಮ್ಗಳಲ್ಲೂ ಪಾಸ್ ಆಗ್ತೀರಾ. ಯಾರು ಕರೆಂಟ್ ಅಫೇರ್ಸ್ ಮತ್ತು ಮೆಂಟಲ್ ಎಬಿಲಿಟಿ ಜೊತೆ ಟಚ್ ಇರ್ತಿರಲ್ಲ, ಸೊ ಆ ಸಬ್ಜೆಕ್ಟ್ ಅನ್ನ ಓದ್ಕೊಂಡಂದ್ರೆ ಸಾಕು ನನ್ನ ಪ್ರಕಾರ. ಅಷ್ಟೇ ಅಲ್ಲದೆ ಕ್ಲಾಸಿಕ್ ಸಂಸ್ಥೆಯಲ್ಲಿ ಕೆಲವು ಬುಕ್ಸ್ಗಳನ್ನ ಕೊಡ್ತಾರೆ, ಸೊ ಅವು ತುಂಬಾ ಹೆಲ್ಪ್ ಆಗುವಂತ ಬುಕ್ಸ್.
ಯಾರು ಕ್ವೆಶ್ಚನ್ ಪೇಪರ್ಗಳನ್ನು ಜಾಸ್ತಿ ರೆಫರ್ ಮಾಡ್ತೀರಾ ಅವರಿಗೆ ಓದೋದು ಏನು ನಾನು ಏನು ಓದಬೇಕು ಏನು ಓದಬಾರದು ಅನ್ನೋದೆಲ್ಲ ಗೊತ್ತಾಗೋದಿಲ್ಲಪ್ಪ ಅಂತಂದ್ರೆ ಕ್ವೆಶ್ಚನ್ ಪೇಪರ್ಗಳನ್ನು ನಾವು ಅನಲೈಸ್ ಮಾಡಿದಾಗ ಸೊ ಸುಮ್ಮನೆ ಹಿಂಗೆ ಆನ್ಸರ್ ರೈಟ್ ಹಾಕೊಂಡು ಹೋಗಬಾರ್ದು ಅಲ್ಲ ನಾಲ್ಕು ಆನ್ಸರ್ ಅಲ್ಲಿ ನಾಲ್ಕು ಕ್ವಶನ್ ಅಲ್ಲಿ ನಾಲ್ಕು ಕ್ವಶನ್ ಫ್ರೇಮ್ ಆದಂಗೆ ಅಲ್ಲಿ ಒಂದು ಕ್ವಶನ್ನಲ್ಲಿ ನಾಲ್ಕು ಕ್ವಶನ್ನು ವಿತ್ ನಾಲ್ಕು ಆನ್ಸರ್ಗಳು ಸಿಗ್ತವೆ ಸೊ ಕ್ವಶನ್ ಪೇಪರ್ಗಳನ್ನು ರಿಪಿಟೇಷನ್ ರಿಪಿಟೇಷನ್ ಮಾಡಬೇಕು ಎಸ್ಪೆಷಲಿ ಪಿ ಎಸ್ ಐ ಪಿ ಸಿ ಎಕ್ಸಾಮ್ಗಳಿಗೆ ಭಾಳಷ್ಟು ಕ್ವಶನ್ಗಳು ರಿಪಿಟೇಷನ್ 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 ಆಗ್ತವೆ ಸೊ ಅಲ್ಲಿ ಸ್ವಲ್ಪ ಚಾಣಾಕ್ಷತನದಿಂದ ಓದ್ಕೋಬೇಕಷ್ಟೇ ಸ್ಕಿಲ್ಗಳು ಬೇಕಿಲ್ಲ ಸ್ಮಾರ್ಟ್ ವರ್ಕ್ ಅನ್ನೋದು ಬೇಕು ಎಕ್ಸಾಂಪಲ್ ಯಾವುದೋ ಒಂದು ಜಿ ಟ್ವೆಂಟಿ ಕಂಟ್ರಿ ಇರುತ್ತೆ 20 ಕಂಟ್ರಿಗಳಲ್ಲಿ ಕನ್ಫ್ಯೂಷನ್ ಆಗುತ್ತೆ ಸೊ ಸ್ಮಾರ್ಟ್ ವರ್ಕ್ ಅಂತಂದ್ರೆ ಏನಂತ ನನಗೆ ಕೇಳಿದರೆ ಆ 20 ಕಂಟ್ರಿಗಳು ಯಾವುದೋ ಒಂದು 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 ಫಾರ್ಮುಲಾ ಕಂಡುಹಿಡ್ಕೊಂಡಿರ್ತೀರ ಆ ಫಾರ್ಮುಲಾದೊಳಗೆ ಅಷ್ಟು ಮಂದಿನ 20 ಕಂಟ್ರಿಗಳನ್ನು ಹೇಳಬೇಕು ಸೊ ಇವನ್ ಅಲ್ಲಿ ಯಾವುದು ನಮಗೆ ಬರ್ತಿರಲ್ಲ ಅಲ್ಲಿ ಮಾತ್ರ ಕ್ವೆಶ್ಚನ್ ಅನ್ನು ತಗಿತಾನೆ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ನಾವು ಅನಲೈಸ್ ಮಾಡ್ಕೊಂಡಾಗ ನನಗೆ ಗೊತ್ತಾಗಿರೋದು ಇಲ್ಲಿ ಟಫ್ ಆಗ್ತಿದೆ ಇಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತಿದೆ ಅಂತಂದ್ರೆ ಅಲ್ಲಿ ಕ್ವೆಶ್ಚನ್ ಉದ್ಭವ ಆಗೇ ಆಗಿರುತ್ತೆ ಇದು ಬೇಕಾದ್ರೆ ನೀವು ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಜಿ 20 ಕಂಟ್ರಿಗಳನ್ನ 20 ನ ನೆನಪಿಟ್ಕೊಳ್ಳೋಕ್ಕಾಗಲ್ಲ ನಿಂತ್ಕೊಂಡಿರೋ 2-3 ಮಂದಿ ಆಗಿರ್ಬೋದು ಆದ್ರೆ ಆನ್ಸರ್ ಮಾಡೋರು 2ರಲ್ಲಿ ಮತ್ತೆ ಒಬ್ಬನಾಗಿರ್ತಾನೆ 100 ಮಂದಿ ಡಿಲೀಟ್ ಆಗಿರ್ತಾರೆ ಸೊ ಅದಕ್ಕೆ ಈ ಬುದ್ಧಿಯನ್ನು ಓಡಿಸ್ಕೊಂಡು ಸ್ಮಾರ್ಟ್ ವರ್ಕ್ ಮಾಡಬೇಕಾಗುತ್ತೆ ನಿಮ್ಮದೇ ಫಾರ್ಮುಲಾಗಳನ್ನು ಮಾಡ್ಕೊಂಡಿರ್ಬೋದು ನಿಮ್ಮದೇ ಕ್ಲೂಗಳನ್ನು ಮಾಡ್ಕೊಂಡಿರ್ಬೋದು ಶಾರ್ಟ್ ನೋಟ್ಸ್ಗಳನ್ನು ಮಾಡ್ಕೊಂಡಿರ್ಬೋದು ಸೊ ಅಂತವೆಲ್ಲ ಬಹಳ ಹೆಲ್ಪ್ ಆಗ್ತವೆ ಸೆಕೆಂಡ್ ಪೇಪರ್ ಅಲ್ಲಿ ಸೊ ಇದು ನಾನು ನಿಮಗೆ ಸೆಕೆಂಡ್ ಪೇಪರ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಪರ್ಫೆಕ್ಟ್ನೆಸ್ ಬೇಕು ಅಂತ ನಾನು ನಿಮಗೆ ಹೇಳಿದೆ ಸೊ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ ಹಂಗೇನೆ ನೀವು ಎಷ್ಟು ಮಟ್ಟಿಗೆ ಬರೀತೀರಾ 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 ಅದರ ಮೇಲೆ ನಿಮ್ಮ ರಿಸಲ್ಟ್ ಅಲ್ಲಿ ಕೂಡ ಅಲ್ಲಿ ಗೀಚ್ತಿರುತ್ತೆ ಅಲ್ಲಿ ಪ್ರಿಂಟ್ ಹೊಡಿತಾನೆ ಇರುತ್ತೆ ನೀವು ಎಷ್ಟು ಮಟ್ಟಿಗೆ ಅಲ್ಲಿ ನೀವು ಇಲ್ಲಿ ಗೀಚಿ 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 ಎಷ್ಟು ಪ್ರಾಕ್ಟೀಸ್ ಮಾಡಿರ್ತಾರಲ್ಲ ಅಷ್ಟದು ಅದನ್ನು ಪ್ರೊವೈಡ್ ಮಾಡ್ತಿರೋವು ಇನ್ಸ್ಟಿಟ್ಯೂಟ್ಗಳು ನಮ್ಮ ಕ್ಲಾಸಿಕ್ ಇನ್ಸ್ಟಿಟ್ಯೂಟ್ನಲ್ಲಿ ಪ್ರತಿ ಭಾನುವಾರ ಆಗಿರ್ಬೋದು ಪಿ ಎಸ್ ಐಗಳಿಗೆ ಫಸ್ಟ್ ಪೇಪರ್ ಆಗಿರ್ಬೋದು ಸೆಕೆಂಡ್ ಪೇಪರ್ ಆಗಿರ್ಬೋದು ವಿತ್ ಕರೆಂಟ್ ಅಫೇರ್ಸ್ ಜೊತೆ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ನಮ್ಮನ್ನ ಕ್ವಶನ್ ಓದು ಮತ್ತು ಆನ್ಸರ್ಗಳನ್ನು ಅದಾದ್ಮೇಲೆ ಆನ್ಸರ್ಗಳನ್ನು ಬಿಡ್ತಾರೆ ಸೊ ಅಂತ ಮಾಕ್ ಟೆಸ್ಟ್ಗಳನ್ನು ನಾವು ಜಾಸ್ತಿ ಬರೀಬೇಕು ಮಾಕ್ ಟೆಸ್ಟ್ಗಳು ಅಟೆಂಡ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಆ ವೀಕ್ಲಿ ಬಂದಿರತಕ್ಕಂಥ ಕರೆಂಟ್ ಅಫೇರ್ಸ್ಗಳು ನಮಗೆ ಗೊತ್ತಾಗುತ್ತೆ ಸ್ಟಾಟಿಕ್ ಜಿ ಕೆಯಲ್ಲಿ ತೆಗೆದಿರತಕ್ಕಂಥ ಕ್ವಶನ್ಸ್ಗಳು ನಮಗೆ ಗೊತ್ತಾಗುತ್ತೆ ಸೊ ಅಲ್ಲಿ ನೀವು ಎಲ್ಲವನ್ನು ಓದಬೇಕಾ ಎಲ್ಲ ಕ್ವಶನ್ಸ್ಗಳನ್ನು ನೆನಪಿಟ್ಕೋಬೇಕಾ ಸೊ ನಾನು ಅದು ಹೇಳಲ್ಲ ಬಟ್ ನಿಮಗೆ ಪರ್ಫೆಕ್ಟ್ ಮಾಡುವಂಥದ್ದು ಯಾವುದಪ್ಪ ಅಂತಂದ್ರೆ ವೀಕ್ಲಿ ಟೆಸ್ಟ್ಗಳು ಅದನ್ನು ಬರೆದಾಗ ಏನಾಗುತ್ತಪ್ಪ ಅಂದರೆ ನಾನು ತಪ್ಪು ಮಾಡಿರೋದು ಅಲ್ಲೇ ಗೊತ್ತಾಗ್ಬಿಡುತ್ತೆ ನೀವೀಗ ಏನಾದರೂ ತಪ್ಪು ಮಾಡ್ಕೊಂಡು ಹೋಗಿದ್ದೀರಾ ಅಂತಂದ್ರೆ ಮತ್ತೆ ಮನೆಗೆ ಹೋಗಿ ಆ ಆನ್ಸರ್ಗಳನ್ನು ನೋಡಿ ನೀವು ಅದನ್ನು ಟ್ಯಾಲಿ ಮಾಡ್ಕೋಬೇಕು ಸೊ ಬರ್ದಿದ್ದು ಕ್ಲಾಸಿಕಲ್ ನಾನು ಬರ್ದಿದ್ದೀನಿ ಅಂತಂದ್ರೆ ಕ್ಲಾಸಿಕ್ ನಿಮ್ಮನ್ನ ನೌಕರಿ ತಗೊಳ್ಳಿ ಹೆಲ್ಪ್ ಮಾಡ್ತಿದೆ ಅಷ್ಟೇ ಕ್ಲಾಸಿಕ್ ಸಂಸ್ಥೆ ನಿಮ್ಮನ್ನ ನೌಕರಿ ಕೊಡಲ್ಲ ಸೊ ಅದಕ್ಕೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಅವ್ರು ಮಾಡ್ತಿದ್ದಾರೆ ವೀಕ್ಲಿ ನಮ್ಮನ್ನ ಇಂಪಾರ್ಟೆನ್ಸ್ ಕೊಟ್ಟು ಅವ್ರು ನಮಗೆ ಕ್ವಶನ್ಸ್ಗಳನ್ನ ತೆಗೆದಿದ್ದಾರೆ ಅಂತಂದ್ರೆ ಆ ಕ್ವಶನ್ಸ್ಗಳನ್ನ ಮನೆಗೆ ಹೋಗಿ ಟ್ಯಾಲಿ ಮಾಡ್ಕೊಂಡು ಎಸ್ ಇದು ತೆಗೆದಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಇದನ್ನ ನಾನು ಸೈಡಿಗೆ ಬರ್ಕೋಬೇಕು ಸೊ ಇದು ಮೆಂಟಲ್ ಎಬಿಲಿಟಿ ಇದ್ರ ಮೇಲೆ ಬಂದಿದೆ ಅಂತಂದ್ರೆ ಸೊ ಅಂದ್ರೆ ಇಲ್ಲಿ ಪಂಡಿತರು ಕೂಡ ತೆಗೆದಿರ್ತಾರೆ ಕ್ವಶನ್ಸ್ಗಳನ್ನ ಅಂತಂದ್ರೆ ಅವರಿಗೆ ಗೊತ್ತಿರುತ್ತೆ ಒಬ್ಬ ಸ್ಟೂಡೆಂಟ್ಸಿನ ಮೈಂಡ್ ಸೆಟ್ ಹೆಂಗಿರುತ್ತೆ ನಾವು ಯಾವ ತರದ ಕ್ವಶನ್ಗಳನ್ನ ತೆಗಿಬೇಕು ಅಂತ ಹೇಳಿ ಗೊತ್ತಿರುತ್ತೆ ಸೊ ಆ ಬೇಸಿಸ್ ಮೇಲೆ ಕ್ವಶನ್ಸ್ಗಳನ್ನ ತೆಗೆದಿರ್ತಾರೆ ಸೊ ಅಂತವೆಲ್ಲ ನೀವು ಅಟೆಂಡ್ ಆಗೋದ್ರಿಂದ ಪರ್ಫೆಕ್ಟ್ ಆಗ್ಬೇಕು ಅಂತ ನಾನು ಹೇಳ್ತೀನಿ ಸೊ ನಾನು ಕಂಡ್ಕೊಂಡಂಗೆ ನನ್ನ ಹತ್ರ ಬರ್ತಿರ್ತಕ್ಕಂಥ ಈಗ ನನ್ನ ಸ್ಪರ್ಧಾ ಮಿತ್ರರಾಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಕೆಲವರನ್ನ ನಾನು ನೋಡಿರೋದ್ರ ಪ್ರಕಾರ ಏನಾಗ್ತದೆ ಫೇಲೋರ್ ಆಗ್ತಿರೋ ಕ್ಯಾಂಡಿಡೇಟ್ಸ್ಗಳು ಜಾಸ್ತಿ ಆಗ್ತಿದ್ದಾರೆ ಸೊ ಸಕ್ಸಸ್ ಅನ್ನೋದು ಎಲ್ಲರ ಲೈಫಲ್ಲೂ ಸಿಗಲ್ಲ ಎಕ್ಸಾಂಪಲ್ ನನ್ನ ಲೈಫಲ್ಲಿ ಸಿಕ್ಕಿರ್ತಕ್ಕಂಥ ಸಕ್ಸಸ್ ಬೇರೆಯವ್ರ ಲೈಫಲ್ಲಿ ಸಿಕ್ಕಿದೆ ಇಲ್ಲ ನನಗೆ ಗೊತ್ತಿಲ್ಲ ಸೊ ಆದರೆ ಅಂಥ ಸ್ಪರ್ಧೆ ಮಿತ್ರರಿಗೆ ನಾನು ಹೇಳೋ ಒಂದು ಕಿವಿ ಮಾತೇನಪ್ಪ ಅಂತಂದ್ರೆ ನೀನು ಓದಿರ್ತಕ್ಕಂಥ ಅಥವಾ ನೀವು ಓದಿರ್ತಕ್ಕಂಥ ಮೆಥಡಲ್ಲಿ ಸ್ವಲ್ಪ ಚೇಂಜಸ್ಗಳು ತರಲೇಬೇಕಾಗುತ್ತೆ ಸೊ ನಾನು ಎಲ್ಲಿ ಫೇಲೋರ್ ಆಗಿದ್ದೀನಿ ಆ ಭಾಗದಲ್ಲಿ ನೋಡಿಕೊಂಡು ಆ ಭಾಗದಲ್ಲಿ ಜಾಸ್ತಿ ನೀವು ಓದಲಿಕ್ಕೆ ಪ್ರಾಕ್ಟೀಸನ್ನು ಮಾಡಬೇಕಾಗುತ್ತೆ ಸೊ ಅಲ್ಲಿ ನಾವು ಎಷ್ಟೆಷ್ಟೆಷ್ಟು ಚೆನ್ನಾಗಿ ಓದ್ತೀವಿ ಆ ಸಬ್ಜೆಕ್ಟ್ಗಳನ್ನು ಎಷ್ಟು ಚೆನ್ನಾಗಿ ನಾವು ಅರ್ಥ ಮಾಡ್ಕೊತೀವಿ ಅದರ ಮೇಲೆ ನಾವು ಎಕ್ಸಾಮ್ಗಳನ್ನು ಬರಿತೀವಿ ಸೊ ಯಾಕೆ ಫೇಲೋರ್ ಆಗ್ತಿದ್ದೀರಾ ಅಂತಂದ್ರೆ ಓಡ್ತಿದ್ದೀರಾ ಅಂತ ಅರ್ಥ ಸೊ ನೀವು ಎಲ್ಲಿ ಓಡ್ತಿದ್ದೀರಾ ಅಂತಂದ್ರೆ ಮುಗಿಸ್ಲಿಕ್ಕೆ ಓಡ್ತಿದ್ದೀರಾ ಅಷ್ಟೇ ಒಂದು ಬುಕ್ ಇದೆಯಪ್ಪ ಅಂತಂದ್ರೆ 500 ಪೇಜಸ್ ಅನ್ನ ಮುಗಿಸ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಹೊರತು 300 ಕ್ವಶನ್ಸ್ ಅಲ್ಲೂ ನಾನು 300 ಆನ್ಸರ್ನ ಹೇಳುವಂತವ್ರು ಆಗ್ತಿಲ್ಲ ಅಂತ ಅರ್ಥ ಸೊ ನೀವು ಎಷ್ಟು ಚೆನ್ನಾಗಿ ಬೇಸಿಕ್ಸ್ಗಳನ್ನ ಟ್ರೆಡಿಷನಲ್ ಸಬ್ಜೆಕ್ಟ್ಗಳನ್ನ ಜಾಸ್ತಿ ಓದ್ತೀರಾ ಸೊ ಅಷ್ಟು ಚೆನ್ನಾಗಿ ನೀವು ಇದು ಇರುತ್ತೆ ಮತ್ತೆ ಈ ಫೀಲ್ಡ್ ಅಲ್ಲಿ ಬಂದು ಪೇಷನ್ಸ್ ಅನ್ನೋದು ಇರಬೇಕು ಯಾರಿಗೆ ಪೇಷನ್ಸ್ ಇರಲ್ಲ ಅವು ಯಾವ ಎಕ್ಸಾಮ್ ಅನ್ನು ಕ್ರಾಕ್ ಮಾಡೋಕ್ಕಾಗಲ್ಲ ಎಕ್ಸಾಂಪಲ್ಲು ಅಲ್ಲಿ ಎಕ್ಸಾಮಿನೇಷನ್ ಹಾಲಲ್ಲಿ ನಿಮ್ಮ ಹತ್ರ ಪೇಷನ್ಸ್ ಇಲ್ಲಪ್ಪ ಅಂತಂದ್ರೆ ಏನೋ ಹೋಗಿ ಏನೋ ಆಗ್ಬಿಡುತ್ತೆ ನಾವೆಷ್ಟೇ ಬುಕ್ಗಳನ್ನು ಓದ್ಕೊಂಡಿದ್ರು ಪರ ಅದು ಅಲ್ಲಿ ಉಪಯೋಗ ಆಗಲ್ಲ ಸೊ ಆ ಪೇಷನ್ಸ್ ಅನ್ನ ನೀವು ರೂಢಿ ಮಾಡ್ಕೋಬೇಕು ಅವೆಲ್ಲ ಬರೋದು ಹೆಂಗಪ್ಪ ಅಂತಂದ್ರೆ ಫೇಲೋರ್ ಆಗೋದ್ರಿಂದನೇ ಸೋಲೇ ಗೆಲುವಿನ ಮೆಟ್ಟಿಲು ಅನ್ನೋ ತರ ನಿಮಗೇನಿಗೆ ಸೋಲ್ ಆಗ್ತಿದೆ ಅಲ್ಲ ಅದನ್ನ ಸ್ಟ್ರಾಂಗ್ ಮಾಡಬೇಕು ಅದೇ ಬೇಸ್ ಮಟ್ಟು ಇನ್ನೊಂದಕ್ಕೆ ಹೆಲ್ಪ್ ಮಾಡಬೇಕು ಆ ಥರದಲ್ಲಿ ಇರಬೇಕು ಸೊ ಈಗ ಕರೆದಿರ್ತಕ್ಕಂಥ ನೋಟಿಫಿಕೇಶನ್ಗಳನ್ನ ಟಾರ್ಗೆಟ್ ಆಗಿ ಇಟ್ಕೋಬೇಕು ಅದು ಬಿಟ್ಟು ಇನ್ನೊಂದು ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅಂತ ನಿಮ್ಮ ಮೈಂಡ್ ಸೆಟ್ ಅಲ್ಲೇ ಇರಬಾರ್ದು ಬಂದಿರೋ ನೋಟಿಫಿಕೇಶನ್ ಅಲ್ಲಿ ಅಟ್ ಲೀಸ್ಟ್ ನಿಮಗೆ ಕೆಟಗರಿಯಲ್ಲಿ ಆದರೂ ಒಂದು ಸೀಟ್ ಇದೆಯಾ ಆ ಸೀಟ್ ನನಗೆ ಸಿಗಬೇಕು ಅನ್ನೋ ಒಂದು ಧೈರ್ಯದ ಮೇಲೆ ಓದಿ ಸೊ ಆ ಥರದಲ್ಲಿ ಓದಿದ್ರೆ ಮಾತ್ರ ನಿಮ್ಮನ್ನು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಸೊ ತಂದೆ ತಾಯಿಗರಿಗೆ ಯಾರು ವಿಧೇಯರಾಗಿರ್ತೀರಾ ಯಾರು ತಂದೆ ತಾಯಿಗಳ ಆಶೀರ್ವಾದದೊಂದಿಗೆ ಓದ್ತಿರ್ತೀರಾ ಸೊ ಅವರ ಭರವಸೆ ಮೇಲೆ ಇಲ್ಲಿ ಏನು ಓದ್ತಿರ್ತಿರಲ್ಲ ಅವರಿಗೆ ಖಂಡಿತವಾಗ್ಲೂ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ನನ್ನ ಲೈಫಲ್ಲಿ ಅದು ಆಗಿದೆ ಕೂಡ ಸೊ ತಂದೆ ತಾಯಿಗಳನ್ನ
ಮಾಡ್ತೀನಿ ಅಂತಂದ್ರೆ ಮಾಡಕ್ಕೆ ಹೋಗಬೇಡಿ ಎಂ ಎಸ್ ಸಿ ಆದರೂ ಮಾಡಿ ಪಿ ಎಚ್ ಡಿ ಆದರೂ ಮಾಡ್ಕೊಳ್ಳಿ ಆರಾಮಾಗಿ ಆ ಸೆಕ್ಟರಲ್ಲಿ ಬೆಳೀರಿ ಸೊ ಈ ಫೀಲ್ಡಲ್ಲಿ ಕಾಂಪಿಟೇಷನ್ ಇದೆ ನನ್ನಂತೆ 100 ಮಂದಿ ಉಟ್ಕೊಂತಿದ್ದಾರೆ ಇನ್ನೊಂದು ನಾನು ಈಗ 6 ಮಾಡಿದ್ದೀನಿ ಅಂತಂದ್ರೆ 8 ಮಾಡೋನು ನೆಕ್ಸ್ಟ್ ಇಯರ್ ಬಂದರೂ ಬರಬಹುದು ಆಯ್ತಾ ಸೊ ಈಗ ಕಾಂಪಿಟೇಷನ್ ಇರಬೇಕಾದ್ರೆ ನಾವು ಇಂಗ್ಲಿಷ್ ಅನ್ನು ಕಲ್ತಿರೋದು 5th ಸ್ಟ್ಯಾಂಡರ್ಡ್ ಇಂದ ಬಟ್ ಕ್ಲಾಸಿಕ್ ಅಂತ ಸಂಸ್ಥೆ ಒಳಗಡೆ ಯು ಕೆ ಜಿ ಒಳಗಡೆ ಟೀಚ್ ಮಾಡ್ತಿದ್ದಾರೆ ಲೆಕ್ಕ ಹಾಕೊಳ್ಳಿ ಅಂದ್ರೆ ಕಾಂಪಿಟೇಷನ್ ಎಷ್ಟಿದೆ ಅಂತ ಅರ್ಥ ಸೊ ಅವರಿಗೆಲ್ಲ ನಾವು ಕಾಂಪಿಟೇಷನ್ ಮಾಡಬೇಕಪ್ಪ ಅಂತಂದ್ರೆ ನಾವು ಕೂಡ ಸ್ಮಾರ್ಟ್ ವರ್ಕ್ ಮಾಡಬೇಕು ನಾವು ಕೂಡ ಹಾರ್ಡ್ ವರ್ಕ್ ಜೊತೆ ನಮ್ಮ ಡೆಡಿಕೇಶನ್ ಅನ್ನು ಕೊಡಲೇಬೇಕು ಸ್ಯಾಕ್ರಿಫಿಕೇಶನ್ ಮಾಡಲೇಬೇಕು ಮನೆಗೆ ಓಡೋಗ್ತೀನಿ ಪ್ರತಿ ತಿಂಗಳಿಗೆ ಅಂತಂದ್ರೆ ಆಗಲ್ಲ ಹೋಗಿ ಬರ್ರಿ ಒಂದ್ಸಲ ಒಂದಿನದ ಪೇಪರ್ ಓದಲಿಲ್ಲ ಅಂತಂದ್ರೆ ಡಿಟ್ಯಾಚ್ ಆಗಿಬಿಡುತ್ತೆ ಸಬ್ಜೆಕ್ಟ್ಗಳು ಎಷ್ಟು ಮಟ್ಟಿಗೆ ನೀವು ಪೇಪರ್ಗಳಿಗೆ ಅಟ್ಯಾಚ್ ಇರ್ತೀರಾ ಎಕ್ಸಾಂಪಲ್ ಪ್ರಜಾವಾಣಿನಂತ ಪೇಪರ್ಗಳಿಗೆ ಎಷ್ಟು ಮಟ್ಟಿಗೆ ಅಟ್ಯಾಚ್ ಇರ್ತೀರಾ ಅಷ್ಟು ಮಟ್ಟಿಗೆ ನಾಲೆಜ್ ಬೆಳೆಯುತ್ತೆ ಎಸ್ಸೆ ಹೆಂಗೆ ಸ್ಕೋರ್ ಮಾಡಬೇಕಪ್ಪ ಅಂದರೆ ಅಲ್ಲಿ ಬರ್ದಿರ್ತಕ್ಕಂಥ ಆರ್ಟಿಕಲ್ಸ್ಗಳನ್ನು ಓದಬೇಕು ಆರ್ಟಿಕಲ್ಸ್ಗಳನ್ನು ಓದ್ಬಿಟ್ಟು ಅನಲೈಸ್ ಮಾಡಬೇಕು ಓ ಹೀಗಿದೆ ಆ ಸಬ್ಜೆಕ್ಟು ಹೀಗೆ ಮಾಡಬೇಕಂತೇಳಿ ಸೊ ಅಂಥವ್ರು ನೀವು ಆಗಿರ್ರಿ ಚೆನ್ನಾಗಿ ಓದ್ರಿ ಸೊ ಕೊನೆಯದಾಗಿ ನಾನು ಎಲ್ಲ ಸ್ಪರ್ಧಾ ಮಿತ್ರರಿಗೆ ಹೇಳೋದೇನಪ್ಪ ಅಂತಂದರೆ ಸೊ ಎಲ್ಲರೂ ಈ ಫೀಲ್ಡಲ್ಲಿ ನಾನು ಕೂಡ ರಿಸಲ್ಟನ್ನು ತರಬೇಕು ನಾನು ಬೆಳಿಬೇಕು ನಾನು ಸೊಸೈಟಿಗೆ ಏನಾದರೂ ಮಾಡಬೇಕನ್ನೋ ಹಂಬಲದಲ್ಲೇ ಪ್ರತಿಯೊಬ್ಬರು ಒಂದು ಎಕ್ಸಾಮ್ ಬರೀತಿರ್ತೀರಾ ಪ್ರಿಪ್ರೇಷನ್ಗಳನ್ನು ಮಾಡ್ತಿರ್ತೀರಾ ಆದರೆ ನಿಮ್ಮಲ್ಲಿರ್ತಕ್ಕಂಥ ಆತ್ಮಸ್ಥೈರ್ಯನ ಏನಾದರೂ ಕಳ್ಕೊಂಡಿದ್ದೀರಾ ಅಂತಂದರೆ ಅವೆಲ್ಲವೂ ಯಾವುದೂ ಮಾಡೋಕ್ಕಾಗಲ್ಲ ನಾನು ಹೇಳಿದ್ದೀನಲ್ಲ ದಿನ ಗೊತ್ತಾಗಬೇಕು ನನಗೆ ಉತ್ಸಾಹ ನನಗೆ ಸ್ಫೂರ್ತಿ ಏನಪ್ಪ ಅಂತಂದರೆ ನನ್ನ ತಂದೆ ನನ್ನ ತಾಯಿ ಮಾಡ್ತಿರ್ತಕ್ಕಂಥ ವರ್ಕ್ಗಳು ಸೊ ನನ್ನ ತಂದೆ ಬೆಳಗ್ಗೆ 4 ಗಂಟೆಗೆ ಎದ್ದು ನೀರು ಹಾಯಿಸ್ಲಿಕ್ಕೆ ನನ್ನ ಗದ್ದೆಗೆ ಹೋಗ್ತಿದ್ದಾನಪ್ಪ ಅಂತಂದ್ರೆ ಅದು ಕಣ್ಣು ಕಾಣಲ್ಲ ಏನಿರಲ್ಲ ಒಂದು ಬ್ಯಾಟ್ರಿ ಇಟ್ಕೊಂಡು ಹೋಗ್ತಿರ್ತಾನೆ ಅಂತಂದ್ರೆ ಸೊ ಅದು ನನ್ನ ಕಣ್ಣು ಮುಂದೆ ಬರಬೇಕು ನನ್ನ ತಂದೆ ಈ ತರ ದುಡಿತಿದ್ದಾನೆ ಸೊ ನಾನು ಇಲ್ಲಿ ಕ್ಲಾತ್ಗಳನ್ನು ಈ ತರದ ಕ್ಲಾತ್ಗಳನ್ನು ಬ್ರ್ಯಾಂಡೆಡ್ ಅನ್ನ ಹಾಕ್ತಿದ್ದೀನಿ ಅಂತಂದ್ರೆ ನನ್ನ ತಂದೆಯಲ್ಲಿ ಪರಿಶ್ರಮ ಹೆಂಗಿರುತ್ತಪ್ಪ ಅಂತಂದ್ರೆ ಅವನ ಬನಿನಲ್ಲಿ 100 ತೂತುಗಳಾಗಿರ್ತವೆ ಸೊ ಅಂತವು ಇಲ್ಲಿ ನಿಮ್ಮ ಕಣ್ಣು ಮುಂದೆ ಬರಬೇಕು ಯಾರು ನಿಮ್ಮನ್ನ ಇಲ್ಲಿ ಇನ್ಸ್ಪಿರೇಷನ್ ಮಾಡೋದೇ ಬೇಡ ನಿನ್ನ ಮನೆ ನಿನ್ನ ತಂದೆ ನಿನ್ನ ತಾಯಿ ನಿನ್ನ ಬಂಧು ಬಳಗ ನಿಮ್ಮನ್ನ ಯಾವ ಥರದಲ್ಲಿ ಟ್ರೀಟ್ ಮಾಡ್ತಿರ್ತಾರೆ ಅದರ ಮೇಲೆ ನಿನ್ನ ಸಕ್ಸಸ್ ಡಿಪೆಂಡ್ ಆಗಿದೆ ದಿನ ಎಷ್ಟಂತ ಯಾರು ಮಾಡ್ತಾರೆ ಈಗ ಒಳ್ಳೆ ಒಳ್ಳೆ ವ್ಯಕ್ತಿಗಳು ಇನ್ಸ್ಪಿರೇಷನಲ್ ಸ್ಪೀಚು 5 ನಿಮಿಷ ಮಾಡ್ತಾರೆ 10 ನಿಮಿಷ ಮಾಡ್ತಾರೆ ಅವೆಲ್ಲ ಯಾವುದೂ ಮ್ಯಾಟ್ರ್ ಆಗಲ್ಲ ನಿನ್ನ ತಂದೆ ಪಡ್ತಿರ್ತಕ್ಕಂಥ ಕಷ್ಟ ನಿನ್ನ ತಾಯಿ ನಿನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಸೊ ಅವು ಭಾಳ ಮ್ಯಾಟ್ರ್ ಆಗ್ತವೆ ಅವನ್ನ ನೆನ್ಪು ಮಾಡ್ಕೊಳ್ಳಿ ನೀವು ನೋಡಿ ನನ್ನ ಪ್ರಕಾರ ನಾನು ಪರ್ಸನಲ್ ಸಜೆಷನ್ ಕೊಡ್ಬೇಕಪ್ಪ ಅಂತಂದ್ರೆ ಯಾರು ದೇಶನ ಉದ್ಧಾರ ಮಾಡ್ತೀನಿ ಅನ್ನೋರು ಬಹಳ ಮಂದಿ ಇದ್ದಾರೆ ಆದ್ರೆ ದೇಶನ ಉದ್ಧಾರ ಮಾಡಕ್ ಬಂದವರು ಕೆಲವೇ ಮಂದಿ ಇದ್ದಾರೆ ಆಯ್ತಾ ದೇಶನ ಉದ್ಧಾರ ಮಾಡ್ಬೇಕನ್ನೋರು ಬಹಳ ಮಂದಿ ಹೇಳ್ತಿದ್ದಾರೆ ಆದ್ರೆ ದೇಶನ ನಾನು ಉದ್ಧಾರ ಮಾಡ್ತೀನಿ ಅಂತ ಅದಕ್ಕೆ ಕೇಳಿದವರು ಬಹಳ ಕಡಿಮೆ ಮಂದಿ ಸೊ ಅದನ್ನ ತಂದೆ ತಾಯಿಗಳು ನಿಮ್ಮಿಂದ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಇತ್ತೀಚೆಗೆ ಏನಾಗ್ತಿದಪ್ಪ ಅಂತಂದ್ರೆ ಯಾರ ಹತ್ರ ನೌಕರಿ ಇಲ್ಲ ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ಸ್ಪರ್ಧಾರ್ಥಿ ಏನಪ್ಪ ಡಿಗ್ರಿ ಹೋಲ್ಡರ್ ಆಗಿದ್ದು ಅವನ ಹತ್ರ ಯಾವುದೋ ನೌಕರಿ ಇಲ್ಲ ಅಂತಂದ್ರೆ ಇವನು ಹುಡುಗಿ ಕೊಡ್ಲಿಕ್ಕೂ ಕೂಡ ಹಿಂದೂ ಮುಂದೆ ನೋಡ್ತಿರ್ತಕ್ಕಂಥ ಸಮಾಜ ನಮ್ದು ಕ್ರಿಯೇಟ್ ಆಗಿದೆ ಸೊ ಅದಕ್ಕೆ ಗೌರ್ಮೆಂಟ್ ನೌಕರಿ ಅನ್ನೋದು ನಮ್ದು ಒಂದು ಏನಪ್ಪ ಅಷ್ಟು ಮೆಟ್ಟಿಲ್ಲದ ನಮಗೆ ಅದು ಸಿಕ್ತಂದ್ರೆ ಎಲ್ಲಾನು ಸಿಕ್ಕಂಗೆ ನಿನ್ ರಿಸಲ್ಟ್ ತಂದೆ ಅಂತಂದ್ರೆ ನಿನ್ನ ತಂದೆ ತಾಯಿ ಕೆಲಸ ಮಾಡೋದು ಬಿಡ್ತಾರೆ ಸೊ ನನ್ನ ಮನೆ ಉದ್ದಾರ ಆಗಿಬಿಡುತ್ತೆ ಅನ್ನೋದಂದ್ರೆ ಅದು ಮೂರ್ಖತನ ಆದ್ರೆ ತಂದೆ ತಾಯಿಗಳು ಊಟ ಮಾಡ್ತಿರೋದನ್ನ ನೆಮ್ಮದಿಯಿಂದ ಮಾಡ್ತಾರೆ ಕೆಲಸ ಮಾಡ್ತಿರೋದನ್ನ ನೆಮ್ಮದಿಯಿಂದ ಮಾಡ್ತಾರೆ ನೀವು ತಂದಿರ್ತಕ್ಕಂಥ ನೌಕರಿಯಿಂದ ಎಲ್ಲವನ್ನು ಕಳಿಸಿ ಬೀಳುತ್ತೆ ಅಂತಂದ್ರೆ ನಾನು ಅದನ್ನ ಹೇಳಕ್ ಇಷ್ಟಪಡಲ್ಲ ಬಟ್ ನಿನ್ ಕೊಡುವಂತ ಒಂದೇ ಒಂದು ರಿಸಲ್ಟ್ ನನ್ನ ತಂದೆ ಇನ್ನಷ್ಟು ದಿನ ಬದುಕಲಿಕ್ಕೆ ನಿನ್ನ ತಾಯಿ ಇನ್ನಷ್ಟು ಕನಸುಗಳನ್ನ ಕಾಣಲಿಕ್ಕೆ ನಿನ್ನ ಸಮಾಜದಲ್ಲಿ ನಿನ್ನ ತಂದೆ ತಾಯಿಗಳನ್ನ ಗುರುತಿಸಲಿಕ್ಕೆ ಏನಾಗುತ್ತಪ್ಪ ಅಂತಂದ್ರೆ ಅದು ಒಂದು ಮೆಟ್ಟಲಾಗುತ್ತೆ ಅಷ್ಟೇ ಅದು ಬಿಟ್ರೆ ಮತ್ತೇನು ಆಗಲ್ಲ ದೇಶ ನಮ್ಮಿಂದ ಉದ್ದಾರ ಆಗೇ ಆಗುತ್ತೆ ನಾನು ಇಲ್ಲ ಅಂತ ಹೇಳ್ತಿಲ್ಲ ಸೊ ಅದನ್ನ ಮಾಡುವಂತರ ನೀವು ಆಗಿರ್ಲೇಬೇಕು ನಾನು ನನ್ನ ಓನ್ ಕೊಟೇಶನ್ ಹೇಳ್ತೀನಿ ಇವಾಗ ಯಾರು ಕಲಿಯುತ್ತಾರಲ್ಲ ಅವರೇ ಮುಂದೆ ಕಲಿಸುತ್ತಾರೆ ನನ್ನ ಓನ್ ಕೊಟೇಶನ್ ಇವತ್ತು ಯಾರು ಕಲಿತಿದ್ದಾರೆ ನಮ್ಮಂತ ಈ ಗುರುಗಳಂತರ ಮುಂದೆ ನಾವೇನು ಕಲ್ತಿರ್ತೀವಿ ತಲೆಬಾಗಿ ಅವ್ರು ಯಾರು ಕಲ್ತಿರ್ತಾರಲ್ಲ ಅವರೇ ಕಲಿಯುತ್ತಾರೆ ಕಲಿತವ್ರು ಏನು ಅಂದ್ರೆ ಕಲಿಸ್ತಾರೆ ಬೇರೆಯವರಿಗೆ ಆ ಕಲಿಸಿದವರು ನಿಜವಾಗ್ಲೂ ಸಮಾಜದಲ್ಲಿ ಬೆಳೆದೇ ಬೆಳೀತಾರೆ ಓಕೆ ಮಿತ್ರರೇ ಇಲ್ಲಿವರೆಗೆ ಜೂರಿಲಾಲ್ ನಾಯ್ಕ್ ಅವರ ಸಾಧನೆಯ ಕಥೆಯನ್ನು ತಾವು ಕೇಳಿದ್ರಿ ಅವರು ಹೇಗೆ ಇಲ್ಲಿ ಪಿ ಎಸ್ ಐ ಪರೀಕ್ಷೆಯಲ್ಲಿ ಪತ್ರಿಕೆ ಒಂದರಲ್ಲಿ ಪ್ರಬಂಧಕ್ಕೆ ಭಾಷಾಂತರಕ್ಕೆ ಸಾರಾಂಶ ಬರವಣಿಗೆಗೆ ಹೀಗೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡ್ರು ಹೀಗೆಲ್ಲ ನಿರಂತರವಾಗಿ ಪ್ರಾಕ್ಟೀಸನ್ನು ಮಾಡ್ತಾ ಹೋದ್ರು ಅನ್ನುವಂಥದ್ದು ಹಾಗೆಯೇ ಎಷ್ಟೊಂದು ಮಾದರಿ ಪರೀಕ್ಷೆಗಳನ್ನು ಅವರು ನಮ್ಮ ಕ್ಲಾಸಿಕ್ ಎ ಎಸ್ ಆ್ಯಂಡ್ ಹೈಯರ್ ಸ್ಟಡಿ ಸರ್ಕಲ್ನಲ್ಲಿ ಪ್ರತಿ ರವಿವಾರ ಬರಿತಾ ಹೋದ್ರು ಅನ್ನುವಂಥದ್ದು ಹಾಗೆಯೇ ಇಲ್ಲಿರುವಂಥ ಸಂಪನ್ಮೂಲ ವ್ಯಕ್ತಿಗಳಿಂದ ಹೇಗೆ ನಿರಂತರವಾಗಿ ಮಾರ್ಗದರ್ಶನ ಪಡಿತಾ ಹೋದ್ರು ಅನ್ನುವಂಥದ್ದನ್ನು ಕೇಳ್ತಾ ಹೋದ್ರಿ ಜೊತೆಗೆ ಪತ್ರಿಕೆ 2ರಲ್ಲಿ ಯಾವ್ಯಾವ ವಿಷಯಗಳು ತುಂಬ ಮಹತ್ವದವುಗಳಾಗಿರ್ತವೆ ಮತ್ತು ತಾವು ಏನಿದ್ದೀರಿ ಮತ್ತು ಎಲ್ಲಿಗೆ ಹೋಗಬೇಕು ಅನ್ನುವಂಥ ನಿರಂತರ ಮೌಲ್ಯಮಾಪನ ಮಾಡಿಕೊಳ್ಬೇಕು ಅನ್ನುವಂಥ ಸಂದೇಶವನ್ನು ಕೂಡ ಅವರು ಕೊಟ್ಟಿದ್ದಾರೆ ಜೊತೆಗೆ ನಾಟ್ ಓನ್ಲಿ ದ್ಯಾಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ದ್ಯಾಟ್ ಎಸ್ ಫ್ರೆಂಡ್ಸ್ ಸೊ ಜೂರಿಲಾಲ್ ನಾಯ್ಕ್ನಂಥವರು ತುಂಬ ಅಪರೂಪಕ್ಕೆ ಅವರು ಈಗಾಗಲೇ ಹೇಳಿದ್ದಾರೆ ಸುಮಾರು 6 ಬೇರೆ ಬೇರೆ ಹುದ್ದೆಗಳಿಗೆ ಆಯ್ಕೆ ಆದರು ಅನ್ನುವಂಥದ್ದು ಮತ್ತೆ ಮೊದಲ ಪ್ರಯತ್ನದಲ್ಲೂ ಕೂಡ ಅವರಿಗೆ ಅಂತ ಯಶಸ್ಸು ಸಿಗ್ತಾ ಇರುವಂಥದ್ದು ತುಂಬ ಅಪರೂಪದ್ದು ಆದರೆ ತಮ್ಮಲ್ಲಿ 100 ಜನರಿಗೆ 1000 ಜನರಿಗೆ ಮೊದಲ ಪ್ರಯತ್ನದಲ್ಲೇ ಯಶಸ್ಸು ದೊರೆತಿರ್ಲಿಕ್ಕಿಲ್ಲ ಅಥವಾ ದೊರೆಯಲಿಕ್ಕಿಲ್ಲ ಅದಕ್ಕಾಗಿ ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಏನು ಅಂತಂದ್ರೆ ನೀವು ಯಶಸ್ಸು ದೊರೆತಿಲ್ಲ ಅಂತ ನಿರಾಶರಾಗಬೇಕಾದಂಥ ಅವಶ್ಯಕತೆ ಇಲ್ಲ
ಮನಸ್ಸಿಟ್ಟುಕೊಂಡು ಪ್ರಾಮಾಣಿಕತೆಯಿಂದ ನಿರಂತರವಾಗಿ ಪ್ರಯತ್ನವನ್ನು ಮಾಡುತ್ತಾ ಹೋಗಿ ಒಂದಿಲ್ಲ ಒಂದು ದಿನ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅನ್ನುವಂತದ್ದನ್ನ ಜೂರ್ಲಾಲ್ ಅವರು ಹೇಳಿದ್ದಾರೆ ಸೋ ಮಿತ್ರರೇ ಅವರ ಮಾತುಗಳನ್ನು ಕೇವಲ ಕೇಳಿ ಬಿಡುವಂತ ಮಾತುಗಳವಲ್ಲ ಅವುಗಳನ್ನು ನೀವು ನಿಜವಾಗಿಯೂ ಈ ಒಂದು ಸಾಧನೆ ಬಗ್ಗೆ ಸೀರಿಯಸ್ ಆಗಿದ್ದವರಾದರೆ ಒಂದು ಕಡೆ ನೀಟಾಗಿ ನೋಟ್ ಮಾಡಿಕೊಂಡು ಅವುಗಳನ್ನು ಪಾಲಿಸಿದರೆ ನೀವು ಕೂಡ ಒಂದಿಲ್ಲ ಒಂದು ದಿನ ಖಂಡಿತವಾಗಿ ಅಂತ ಸಾಧಕರಾಗ್ತೀರಿ ಮತ್ತೆ ನಮ್ಮ ಜೊತೆ ನಿಂತುಕೊಂಡು ಮುಂದಿನ ಸಾಧಕರಿಗೆ ಮಾರ್ಗದರ್ಶನ ನೀಡುವಂತವರಾಗ್ತೀರಿ ಅಂತ ಹೇಳ್ತಾ ಸೋ ಈ ಒಂದು ಕಾರ್ಯಕ್ರಮವನ್ನು ತಾವು ವೀಕ್ಷಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಇದ್ದೀನಿ ಜೊತೆಗೆ ಇಂಥ ಹಲವಾರು ಸಾಧಕರ ಸಾಧನೆಯ ಕಥೆಗಳನ್ನು ಕೇಳೋದಕ್ಕೆ ತಾವು ತಪ್ಪದೆ ನಮ್ಮ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಅಂತ ಹೇಳ್ತಾ ನಾನು ತಮ್ಮಿಂದ ವಿದಾಯವನ್ನು ತೆಗೆದುಕೊಳ್ತಾ ಇದ್ದೀನಿ ನಮಸ್ಕಾರ.